प्रौरजंतमनुपेतमपेतकृत्यं द्वैपायनो विरहकातर आजुहाव पुत्राय तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकमध्यात्मदीपमतितीर्षतां तमोऽन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वांतरात्मन् अजर जरयितर्जन्म मृत्यामयानां गोविंदे देहि भक्तिं भवदित भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेवाम् अहम् युगानांच कृतम् धीराणां देवलोचितः द्वैपायनोऽस्मि व्यासानां कवीनां काव्य आत्मवान् कृष्णन ई विभूतिय ಚಿಂತನೆಗೆ ಇಳಿಯುವ ಮೊದಲು ಶ್ರೀಹರಿ ನಮ್ಮ ಶ್ರೀಹರಿಯವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಮಾಸನಿಯಾಮಕ ಭಗವದ್ ರೂಪವನ್ನು ನಿರ್ಧರಿಸುವಾಗ ಪೂರ್ಣಿಮಾಂತಕ್ರಮವನ್ನು ಅನುಸರಿಸಬೇಕೆ ಅಂತ. ಅದು ಸಂಪ್ರದಾಯ, ಅದೇನು ಬಾಧಕ ಅಲ್ಲ. ಪೂರ್ಣಿಮಾಂತ ಇವಾಗ ನಾವು ಜಪದಲ್ಲಿ ತರ್ಪಣವನ್ನು ಕೊಡಬೇಕಾದ್ರೆ ಪೂರ್ಣಿಮಾಂತಕ್ರಮವನ್ನೇ ಅನುಸರಿಸೋದು. ಕೆಲವೊಂದು ಸರ್ತಿ ಅದು ಅಮಾಂತ ಕ್ರಮವನ್ನು ಮಾಡುತ್ತಾರೆ, ಅದೇನು ಈ ತರಹದ ಇದೇನಿಲ್ಲ, ದೊಡ್ಡ ಏನೋ ಇದು ಮಾಡದೆ ಹೋದರೆ ಇದಾಗಲ್ಲ ಅಂತೇನಿಲ್ಲ, ಮಾಡ್ಬೋದು. ಪೂರ್ಣಿಮಾಂತ ಕ್ರಮವನ್ನು ಅನುಸರಿಸಬಹುದು, ಅಮಾಂತ ಕ್ರಮವನ್ನು ಅನುಸರಿಸಬಹುದು. ಇರಲಿ, ಇಷ್ಟರೊಂದಿಗೆ ವಾಪಸ್ ಬರೋಣ. ಅಹಂ ಯುಗಾನಾಂಚ ಕೃತಂ ಧೀರಾಣಾಂ ದೇವಲೋಸಿತಃ. ಅಹಂ ಯುಗಾನಾಂಚ ಕೃತಂ, ನನ್ನ ಸನ್ನಿಧಾನ ಪೂರ್ಣವಾಗಿ ಈ ಭೂಲೋಕದಲ್ಲಿ ಅಭಿವ್ಯಕ್ತ ಆಗೋದು ಕೃತಯುಗದಲ್ಲಿ. ಕೃತಯುಗ ಅನ್ನೋದು ಹೆಸರೇ ಪೂರ್ಣಯುಗ ಅಂತ ಅರ್ಥ. ಕೃತ ಅಂದರೆ ಪೂರ್ಣ ಅಂತ. ತ್ರೇತ ಅಂದರೆ ಮೂರು ಅಂಶಗಳಿರ್ತವೆ, ಮುಕ್ಕಾಲಿನ ಯುಗ ಅಂತ. ದ್ವಾಪರ ಅಂದರೆ ಅರ್ಧದ ಯುಗ ಅಂತ. ಪೂರ್ಣ ಅಧರ್ಮ ಆಕ್ರಮಿಸಿರುತ್ತೆ, ಅದಕ್ಕೆ ಕಲಿಯುಗ. ಹೀಗಾಗಿ ಕೃತ ಅಂದರೆ ಪೂರ್ಣ. ನಾವು ನೀತಿಶಾಸ್ತ್ರಗಳಲ್ಲಿ ಮೊದಲಾದವುಗಳಲ್ಲಿ ನೋಡುವ ಪೂರ್ಣವಾದ ಸ್ವರಾಜ್ಯದ ಕಲ್ಪನೆ ಸಾಕಾರಗೊಂಡಿದ್ದೇ ಕೃತಯುಗದಲ್ಲಿ. ಆವಾಗ ಈ ತರಹದ ಕಾನೂನುಗಳು ಇರೋಲ್ಲ. ಭೀಷ್ಮಾಚಾರ್ಯರು ತಮ್ಮ ರಾಜಧರ್ಮ ಪರ್ವದ ಚಿಂತನೆಯಲ್ಲಿ ಹೇಳ್ತಾರೆ, ನ ರಾಜ್ಯಂ ನ ಚ ರಾಜಾಸೀತ್ ನ ದಂಡ್ಯೋ ನ ಚ ದಾಂಡಿಕಃ ಧರ್ಮೇಣೈವ ಪ್ರಜಾಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ಆ ಕಾಲದಲ್ಲಿ ಒಬ್ಬ ರಾಜ ಇರಲಿಲ್ಲ, ರಾಜ್ಯ ಇರಲಿಲ್ಲ, ದಾಂಡಿಕಃ ಶಿಕ್ಷೆ ಕೊಡುವವನಿರಲಿಲ್ಲ, ಶಿಕ್ಷೆ ತೆಗೆದುಕೊಳ್ಳುವವನೂ ಇರಲಿಲ್ಲ. ಎಲ್ಲ ಪ್ರಜೆಗಳೂ ಕೂಡ ಧರ್ಮದಿಂದ ತಮ್ಮನ್ನು ತಾವರಿತು ಇನ್ನೊಬ್ಬರನ್ನೂ ತಿಳಿದು ಸಹಜವಾಗಿ ಧರ್ಮದಲ್ಲಿ ಇರ್ತಿದ್ರು ಅಂತ. ಅವಾಗ ಏನು ಬೇಕು ಹೇಳಿ, ಯಾವುದು ಬೇಡ. ಯಾವಾಗ ಆ ಒಂದು ಧರ್ಮದಿಂದ ಇರುವ ಪದ್ಧತಿ ಧರ್ಮ ವೃತ್ತಿ ನಾಶ ಆಯಿತೋ ಅವತ್ತಿನಿಂದ ಕಾನೂನು ರಾಜ್ಯ ಎಲ್ಲ ಶುರು ಆಯಿತು. ಇದನ್ನು ಅಲ್ಲಿ ಹೇಳುತ್ತಾರೆ ರಾಜಧರ್ಮ ಪರ್ವದಲ್ಲಿ. ಖಡ್ಗೋತ್ಪತ್ತಿ ಪ್ರಕರಣ, ದಂಡೋತ್ಪತ್ತಿ ಪ್ರಕರಣ. ದಂಡ ಅಂತಂದರೆ ಶಿಕ್ಷೆ, ಮತ್ತು ಆ ಶಿಕ್ಷೆಯ ಕಾನ್ಸೆಪ್ಟ್ ಏನು ಮಾಡಿದ್ರೆ ಹೇಗೆ ಅಂತನ್ನೋದು ಮಹಾಭಾರತದ
ಶಾಂತಿಪರ್ವದ ಉಪಪರ್ವ ರಾಜಧರ್ಮ ಪರ್ವದಲ್ಲಿ ಇದೆ. ಅದರಿಂದಾಗಿ ಕೃಷ್ಣ ಹೇಳಿದ, ನಾನು ಕೃತಯುಗ, ಯುಗಗಳಲ್ಲಿ ನಾನು ಕೃತಯುಗ ಅಂದರೆ, ನಾನು ಕೃತಯುಗ ಅಂದರೆ ಕೃತಯುಗದಲ್ಲಿ ನನ್ನ ಸನ್ನಿಧಾನ ಹೆಚ್ಚು ಇರುತ್ತೆ. ಆಮೇಲೆ ಕೃತಯುಗದ ಜನರು ಪೂರ್ಣವಾಗಿ ಧರ್ಮದಲ್ಲಿ ಇರ್ತಾರೆ, ಅವರಿಗೆ ಇದು ಯಾವ ಅಗತ್ಯವೂ ಇರುವುದಿಲ್ಲ. ಈ ಒಂದು ಅರ್ಥ ಆಗದೆ ಅರ್ವಾಚೀನರು, ದಟ್ ವಾಸ್ ಪ್ರಿಮಿಟಿವ್ ಸೊಸೈಟಿ, ದೇರ್ ವರ್ ಪ್ರಿಮಿಟಿವ್ ಐಡಿಯಾಸ್ ಅಂತೆಲ್ಲ ಹೇಳ್ತಾರೆ. ಇಷ್ಟು ಕೆಟ್ಟೋಗದೇ ಇರೋದನ್ನು ಅವರು ಆ ರೀತಿ ಹೇಳ್ತಾರೆ ಅಂತ ಅನಿಸುತ್ತೆ. ಅವರಿಗೆ ಎಷ್ಟು ಕಲುಷಿತ ಆಗ್ತಾ ಬರುತ್ತೋ, ಕಂಟಾಮಿನೇಟೆಡ್ ಥಿಂಗ್ಸ್ ಟೋಲ್ಡ್ ಆಸ್ ಮಾಡರ್ನ್ ಥಿಂಗ್ಸ್. ನಾವು ಮಾಡರ್ನ್ ಥಿಂಗ್ಸ್ ಅಂತ ಯಾವುದನ್ನು ಕರೀತಾ ಇರೋದು ಅಂತಂದರೆ, ವಿಚ್ ಆರ್ ಕಂಟಾಮಿನೇಟೆಡ್ ಫುಲ್ಲಿ, ಪೂರ್ಣ ಕಲುಷಿತವಾಗಿದ್ದನ್ನು ನಾವು ಮಾಡರ್ನ್ ಅಂತ ಹೇಳ್ತಾ ಇದ್ದೀವಿ ಅಂತ ಅನಿಸುತ್ತೆ ನಮಗೆ. ಹಾಗಲ್ಲ, ಅದು ತೀರಾ ಪ್ಯೂರ್ ಆಗಿರೋದನ್ನು ಪ್ರಿಮಿಟಿವ್ ಅಂತಾರೆ. ನೀರು ಪ್ರಿಮಿಟಿವ್, ಪೂರ್ಣ ವಿಕಾಸ ಆಗದೇ ಇರೋದು, ಅದನ್ನು ಬಾಟಲಿಯಲ್ಲಿ ಹಾಕಿ ಕೆಡಿಸಿದ್ರೆ ಅವ್ರಿಗೆ ಮಾಡರ್ನ್. ಇದು ನಮ್ಮ ಚಿಂತನೆಗಳು, ಇದು ದಡತನ. ಇರಲಿ, ಕೃತಯುಗದಲ್ಲಿ ಹೀಗೆ ನನ್ನ ಸನ್ನಿಧಾನ ಪೂರ್ತಿ ಇದೆ, ಅಲ್ಲಿ ಯಾವುದರ ಅಗತ್ಯವೂ ಇಲ್ಲ. ಆ ಕಾಲ ಒಂದಿತ್ತು, ಅದರಿಂದಾಗಿ ಅದು ಕೃತಯುಗ, ಅಲ್ಲಿ ನನ್ನ ಸನ್ನಿಧಾನ ಇದೆ, ನನ್ನ ಸಂಕಲ್ಪ ಹೀಗೆ. ಧೀರಾಣಾಂ ದೇವಲೋಸಿತಃ, ಧೀರ ಅಂದರೆ ನಾವು ವಾರಿಯರ್ ಅಂತ ಇವತ್ತು ಅರ್ಥ ಮಾಡ್ತೇವೆ, ಆದರೆ ಸಂಸ್ಕೃತದಲ್ಲಿ ಮಹಾಭಾರತ ರಾಮಾಯಣ ಭಾಗವತಾದಿಗಳಲ್ಲಿ ಧೀರ ಅಂದರೆ ಬುದ್ಧಿವಂತ ಅಂತ. ಧೀಹಿ ಅಂದರೆ ಪ್ರಜ್ಞೆ, ಧೀರತಃ ಪ್ರಜ್ಞೆಯಲ್ಲಿ ರತನಾದವ ಧೀರ. ಧೀರ ಅಂತಂದರೆ ಪ್ರಜ್ಞಾವಂತ. ಪ್ರಜ್ಞಾವಂತರಲ್ಲಿ ನನ್ನ ಸನ್ನಿಧಾನ ವಿಶೇಷವಾಗಿ ಇರೋದು ಅಸಿತ ದೇವಲನಲ್ಲಿ ಅಂತ. ದೇವಲ ಇಬ್ಬರಿದ್ದಾರೆ, ಒಬ್ಬ ಬಿಳಿ ಒಬ್ಬ ಕರಿ. ಅವನು ಕರಿ ದೇವಲ, ಕಪ್ಪು ದೇವಲ. ಸಹಜವಾಗಿ ಅವತ್ತು ಅಮೈ ಬಣ್ಣ ಕಪ್ಪಿದೆ ಕಪ್ಪು, ಇವತ್ತು ಅಯ್ಯೋಯ್ಯೋ ರೇಸೆಯಲ್ಲಿ ಅಬ್ಯೂಸ್ ಅಂತ ಆಗ್ಬಿಡತ್ತೆ ಇವತ್ತು. ಅವತ್ತು ಕಪ್ಪು ದೇವಲ ಅಷ್ಟೇ. ಯಾಕೆ ಹೇಳ್ತೀರಾ ನನಗೆ? ಈ ಒಂದ್ಸರ್ತಿ ನಾನಾಗತಾನೆ ಭಂಡಾರಕೆರೆ ಸ್ವಾಮಿಗಳ ಹತ್ರ ಓದಲಿಕ್ಕೆ ಅಂತ ಸೇರಿದ್ದೆ. ಈ ಗಣ ಭಂಡಾರಕೆರೆ ಸ್ವಾಮಿಗಳು ವಿದ್ಯೇಶರು. ಆವಾಗ ವಿದ್ಯಾಮಾನ್ಯರು ನನ್ನನ್ನು ಕರೆದು, ವೆಂಕಟೇಶನನ್ನು ಕರಿ, ಅಲ್ಲಿ ಕಪ್ಪು ವೆಂಕಟೇಶನನ್ನು ಕರಿ ಅಂತ ಹೇಳೋದು. ನನಗೆ ಗೊತ್ತಿಲ್ಲ, ನಾನು ಸೀದಾ ಹೋಗಿ ಕಪ್ಪು ವೆಂಕಟೇಶ ಅವರೇ ಬರಬೇಕಂತೆ ಅಂತಂದೆ. ಸಮ ಬೈದುಕೊಂಡೆ ಅವತ್ತು, ಮಾತಿನ ನಯ ಗೊತ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಒಂದಿಷ್ಟು ಬೈದರು. ಈಗ ಪರವಾಗಿಲ್ಲ, ನಾವು ಈಗ ಅವರು ಎದುರುಗಡೆ ಸಿಕ್ಕಿದ್ರೆ ಕೇಳುವಷ್ಟು ಸಲಿಗೆ ಇದೆ. ಅಲ್ಲ ಮಾರ್ಯಾರೆ, ಅವತ್ತು ನಿಮ್ಮ ದೇಹ ಲಕ್ಷಣವನ್ನು ಗುರುತಿಸಿದ್ದಷ್ಟೇ, ಅದು ಅವಮಾನ ಅಂತ ಅಲ್ಲ. ಅದನ್ನು ಅವ್ರು ಏನು ದೊಡ್ಡ ಗುರುಗಳು ಏನು ಹೇಳಿದ್ರು ಅದನ್ನೇ ನಾನು ನಿಮಗೆ ಕರೆದೆ, ನೀವು ಯಾಕೆ ಅವತ್ತು ಅಷ್ಟು ಸಿಟ್ಟು ಮಾಡಿಕೊಂಡ್ರಿ ಅಂತ. ನನಗೂ ಗೊತ್ತಾಗ್ತಾ ಇಲ್ಲ, ಇವಾಗ ಯೋಚನೆ ಮಾಡಿದ್ರೆ ಆಶ್ಚರ್ಯ ಅಂತ ಅನಿಸುತ್ತೆ ಅಂತ ಅವ್ರು ಹೇಳಿದರು. ಹಾಗೆ ಬಹಳ ಕಪ್ಪು ಅಂತ ಹೇಳಿದ್ರೆ ನಾವು ಹಾಗೆ ಅಂತ, ಇಲ್ಲಿ ಹಾಗಲ್ಲ, ಕಪ್ಪು ಕಪ್ಪು ಅಷ್ಟೇ, ಅಸಿತ ದೇವಲ. ಪ್ರಜ್ಞಾವಂತರಲ್ಲಿ ನಾನು ಕಪ್ಪು ದೇವಲ. ಆ ಕಪ್ಪು ದೇವಲ ಎಲ್ಲ ಕಡೆ ಇರ್ತಾನೆ, ಎಲ್ಲ ಎಲ್ಲೇ ಜ್ಞಾನದ ಅತ್ಯದ್ಭುತ ಜ್ಞಾನದ ವಿನಿಮಯ ಇರಲಿ ಅವನ ಉಲ್ಲೇಖ ಬರುತ್ತೆ. ಹೀಗಾಗಿ ಅಸಿತ ದೇವಲ. ದ್ವೈಪಾಯನೋಸ್ಮಿ ವ್ಯಾಸಾನಾಂ, ಇನ್ನು ವ್ಯಾಸರಲ್ಲಿ ನಾನು ದ್ವೈಪಾಯನ ಅಂದ. ವೇದವ್ಯಾಸರು ಬಹಳ ಜನ ಇದ್ದಾರೆ, ಪರಮಾತ್ಮನೂ ಆ ಪದವಿಯಲ್ಲಿ ಒಮ್ಮೆ ಬರ್ತಾನೆ. ಯಾವ್ಯಾವಾಗ ಬರ್ತಾನೆ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಶು ಜಗ್ನಿವಾನ್, ಮೂರನೇ ಯುಗ ಮೊದಲಾದವುಗಳಲ್ಲಿ ನಾರಾಯಣ ವೇದವ್ಯಾಸ ಪದವಿಯಲ್ಲಿ ಬಂದು ಆ ಕೆಲಸಗಳನ್ನು ಮಾಡುತ್ತಾನೆ. ವೇದ ವಿಭಾಗ ಮಹಾಭಾರತವನ್ನು ಜಗತ್ತಿಗೆ ಕೊಡೋದು, ಅದರಲ್ಲಿ ನಾರಾಯಣ ವೇದವ್ಯಾಸನಾದಾಗ ಮಹಾಭಾರತವನ್ನು ರಚನೆ ಮಾಡ್ತಾನೆ, ಉಳಿದವರು ವೇದವ್ಯಾಸರಾದಾಗ ಮಹಾಭಾರತದ ಶುದ್ಧ ಪಾಠಗಳನ್ನು ಜಗತ್ತಿಗೆ ಕೊಡ್ತಾರೆ. ಉದಾಹರಣೆಗೆ ಮುಂದಿನ ಮನ್ವಂತರದಲ್ಲಿ ವೇದವ್ಯಾಸರು ಯಾರು ಅಂದರೆ ಅಶ್ವತ್ಥಾಮ. ಅಶ್ವತ್ಥಾಮಾಚಾರ್ಯ ವೇದವ್ಯಾಸರು ಮುಂದೆ ಅವರು
ಏನು ಮಾಡ್ತಾರೆ, ಮಹಾಭಾರತ ರಚನೆ ಮಾಡೋದಲ್ಲ, ಮಹಾಭಾರತವನ್ನು ಇದ್ದಂತೆ ಕೊಡ್ತಾರೆ, ಶುದ್ಧ ಪಾಠವನ್ನು ಕೊಡ್ತಾರೆ, ವೇದವನ್ನು ವಿಭಾಗ ಮಾಡ್ತಾರೆ. ನಾರಾಯಣ ವೇದವ್ಯಾಸನಾದಾಗ ಮಹಾಭಾರತದ ರಚನೆ ವ್ಯತ್ಯಾಸ ಇದೆ. ಹೀಗಾಗಿ ನಡುಗಡ್ಡೆಯಲ್ಲಿ ಹುಟ್ಟುವ ವ್ಯಾಸ ದ್ವೈಪಾಯನ. ದ್ವೈಪಾಯನ ಅಂದರೆ ಯಾರು? ನಡುಗಡ್ಡೆಯಲ್ಲಿ ಹುಟ್ಟಿದವ ಅಂತ. ದ್ವೀಪ ಅಯನ, ದ್ವೀಪ ಯಾರ ಹುಟ್ಟಿಗೆ ಆಸರೆಯೋ ಅದು ದ್ವೈಪ, ಅವನು ದ್ವೈಪಾಯನ. ದ್ವೈಪಾಯನೋಸ್ಮಿ ವ್ಯಾಸ ನಾಮ್. ಈ ದ್ವೈಪಾಯನರ ಬಗ್ಗೆ, ವೇದವ್ಯಾಸರ ಬಗ್ಗೆ ಅರ್ವಾಚೀನ ಸಂಶೋಧಕರಿಗೆ ಒಂದು ಗೊಂದಲ ಇದೆ, ಒಂದು ಗೊಂದಲ ಇದೆ. ಅರ್ವಾಚೀನರು ಸಾಯಲಿರಿ, ಮಧ್ವಾಚಾರ್ಯರಿಗಿಂತ ಹಿಂದೆ ಬಂದ ಯಾವುದೇ ಮತಾಚಾರ್ಯರಿಗೂ ಅರ್ಥವಾಗದ ಒಂದು ಸಂಗತಿ ಅಂತಂದರೆ ವೇದವ್ಯಾಸರು. ಆದರೆ ಎಲ್ಲರೂ ಕೂಡ ವೇದವ್ಯಾಸರ ಸೂತ್ರ, ವೇದವ್ಯಾಸರ ಭಗವದ್ಗೀತೆ, ವೇದವ್ಯಾಸರು ಎಡಿಟ್ ಮಾಡಿದ ವೇದದ ಒಂದು ಭಾಗವಾದ ಉಪನಿಷತ್ತು, ಅವುಗಳಿಗೆ ಬರದೆ, ವ್ಯಾಖ್ಯಾನ ಬರದೇನೆ ಅವರು ತಮ್ಮ ಮತವನ್ನು ಸ್ಥಾಪನೆ ಮಾಡಿದ್ದು. ಅವತ್ತಿನ ಕಾಲದಲ್ಲಿ ಒಂದು ಮತ ಸ್ಥಾಪನೆ ಆಗಬೇಕು ಅಂದರೆ ಪ್ರಸ್ಥಾನತ್ರಯಕ್ಕೆ ವ್ಯಾಖ್ಯಾನ ಬರೀಲೇಬೇಕು, ಉಪನಿಷತ್ತಿಗೆ, ಬ್ರಹ್ಮಸೂತ್ರಕ್ಕೆ, ಮತ್ತೆ ಗೀತೆಗೆ, ಮುಖ್ಯವಾಗಿ ವ್ಯಾಖ್ಯಾನ ಬರೀಬೇಕು. ಎಷ್ಟೋ ಜನರಿಗೆ ಆ ಅನಿವಾರ್ಯತೆಯಿಂದಾಗಿ ಆ ಗ್ರಂಥದ ಮೇಲೆ ಮನಸ್ಸಿಲ್ಲದೆ ಹೋದರೂ ಬರೆದಿದ್ದಾರೆ. ಗೀತೆ ವ್ಯಾಖ್ಯಾನ ಮಾಡಬೇಕು ಏಕೆಂದರೆ ಜನ ಒಪ್ಪಿದ್ದಾರೆ, ಆದರೆ ಗೀತೆಯ ಕರ್ತೃವಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಆ ಕರ್ತೃವಿನ ಹೆಸರನ್ನೇ ಉಲ್ಲೇಖ ಮಾಡದೆ ಭಾಷ್ಯ ಬರೆದವರು ಬೇಕಾಷ್ಟು ಜನ ಮಹಾನುಭಾವರಿದ್ದಾರೆ. ಇವೆಲ್ಲ ವೇದವ್ಯಾಸರ ಬಗೆಗೆ ಇರುವ ಗೊಂದಲವನ್ನು ಹೇಳ್ತಾ ಇರೋದು. ಆ ವೇದವ್ಯಾಸರ ಜೊತೆಗೆ ಜಗಳ ಕಾದಿದ್ದೇವೆ ಅಂತ ಹೇಳಿಕೊಳ್ಳೋರು ಬಹಳ ಜನ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ನಾವು ಗಮನಿಸಬೇಕಾದದ್ದು ಆಚಾರ್ಯರು ವೇದವ್ಯಾಸರ ಸ್ವರೂಪದ ಬಗ್ಗೆ ಸ್ಫುಟವಾದ ನಿಲುವನ್ನು ನಮಗೆ ಕೊಟ್ಟಿದ್ದಾರೆ. ಕವೀನಾಂ ಕಾವ್ಯ ಆತ್ಮವಾನ್, ಕವೀನಾಂ ಕಾವ್ಯ. ಕವಿಗಳು ಅಂತ ಹೇಳಿದ್ರೆ ಜ್ಞಾನಿಗಳು. ಕವೀನಾಂ ಕಾವ್ಯ ಆತ್ಮವಾನ್, ಜ್ಞಾನಿಗಳಲ್ಲಿ ಶುಕ್ರ ಮಿಗಿಲು. ಹೌದಾ? ಜ್ಞಾನಿಗಳಲ್ಲಿ ಶುಕ್ರ ಮಿಗಿಲು, ಹೌದು. ಬೃಹಸ್ಪತ್ಯಾಚಾರ್ಯ ಬಿಟ್ಟು, ತಥಾ ಶುಕ್ರ ಕವೀಶಸ್ತು ಬೃಹಸ್ಪತ್ಯಾದಿಕಾನ್ ಋತೇ ಅಂದರು. ಶುಕ್ರಾಚಾರ್ಯರು ಮಿಗಿಲು ಬೃಹಸ್ಪತ್ಯಾಚಾರ್ಯರನ್ನು ಬಿಟ್ಟು. ನೋಡಿ, ಶುಕ್ರಾಚಾರ್ಯರು ಪ್ರಕೃತಿಗೆ ವಿರುದ್ಧವಾದ ಕೆಲಸಗಳನ್ನು ಬೇಕಾಷ್ಟು ಮಾಡಿದ್ದಾರೆ. ನೀವು ಮಹಾಭಾರತದಲ್ಲಿ ನೋಡಿದರೆ ಸತ್ತವರನ್ನು ಬದುಕಿಸುವ ಔಷಧವನ್ನು ಕಂಡುಹಿಡಿದು, ಸತ್ತವರನ್ನು ಬದುಕಿಸುವ ಮಂತ್ರ ಅದು ಕೊಟ್ಟದ್ದು ದೈತ್ಯರಿಗೆ. ನಾನು ಶುಕ್ರಾಚಾರ್ಯರನ್ನು ಒಬ್ಬ ವಿಜ್ಞಾನಿಯ ತರಹ ನೋಡ್ತಾ ಇದ್ದೆ. ವಿಜ್ಞಾನಿ ಏನು ಕಂಡುಹಿಡಿದರೂ ಕೂಡ ಅದು ಮುಟ್ಟಾಳರಿಗೆ ಸಿಗೋದು, ಅಣುಬಾಂ ಸಿಕ್ಕಲಿಲ್ವೇ, ಎಲ್ಲವೂ ಅಷ್ಟೇ ದೈತ್ಯರಿಗೆ ಸಿಕ್ಕಿದ್ದು. ಅವರಿಗೆ ಜ್ಞಾನಿಗಳ ಬಗ್ಗೆ ಗೌರವ ಇಲ್ಲ. ದೈತ್ಯರಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ ಕಚನನ್ನು ಹೊಡೆದು ಕೊಂದು ಇನ್ನು ಬೇಗ ವಿದ್ಯೆ ಬರೋ ಹಾಗೆ ಮಾಡಿಬಿಟ್ರು. ಶುಕ್ರಾಚಾರ್ಯರ ಒಂದು ಮಹತ್ವವೇ ಅವರಿಗೆ ಐಡಿಯಾ ಇರಲಿಲ್ಲ. ಇದೆಲ್ಲ ಇವತ್ತಿನ ನೆಲೆಯೂ ಅಷ್ಟೆ, ಎಲ್ಲರಿಗೂ ಫಲಿತಾಂಶ ಬೇಕು, ವಿದ್ಯೆಯ ಫಲಿತಾಂಶ ಬೇಕು, ವಿದ್ಯೆ ಬೇಡ. ಜ್ಞಾನದ ಫಲಿತಾಂಶ ಸಿಗಬೇಕು, ಜ್ಞಾನ ಬೇಡ. ಜ್ಞಾನ ಯಾರಿಗೂ ಬೇಕು? ಜ್ಞಾನಿ ಯಾರಿಗೂ ಬೇಕು? ನಮಗೆ ಇರೋದೇ ಅದು. ವೇದವ್ಯಾಸರು ಮಹಾಭಾರತದಲ್ಲಿ ಮತ್ತು ಗರುಡ ಪುರಾಣದ ಒಂದು ಸುಭಾಷಿತದಲ್ಲಿ ಹೇಳ್ತಾರೆ. ಗರುಡ ಪುರಾಣ ಸುಭಾಷಿತಗಳಿಗೆ ಬಹಳ ಪ್ರಸಿದ್ಧ. ಅವರೊಂದು ಮಾತು ಹೇಳ್ತಾರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾ. ಮನುಷ್ಯರಿಗೆ ಪುಣ್ಯ ಬೇಕು, ಪುಣ್ಯದ ಫಲ ಬೇಕು, ಪುಣ್ಯ ಬೇಡ. ನೇಚ್ಛಂತಿ ಫಲಂ ಪಾಪಸ್ಯ ಪಾಪಂ ಕುರುವಂತಿ ಯತ್ನತಃ.
ಪಾಪದ ಫಲ ಬೇಡ, ಆದರೆ ಪ್ರಯತ್ನ ಪಟ್ಟು ಪಾಪ ಮಾಡ್ತಾರೆ, ಇದು ಜನಗಳ ಮೆಂಟಾಲಿಟಿ ಅಂತ. ಹೀಗಾಗಿ ಜ್ಞಾನ ಬೇಡ, ಜ್ಞಾನಿಯೂ ಬೇಡರಿ, ಜ್ಞಾನದ ಫಲ ಬೇಕು. ನಮಗೆ ಇವತ್ತು ಆ ಜ್ಞಾನ ಬಿಡಿ, ಎಲ್ಲ ಬಿಟ್ಬಿಡಿ. ಟಿ ವಿ ಕಂಡುಹಿಡಿದವನು ಯಾರು ಗೊತ್ತಿಲ್ಲ, ಅವನು ಬಡತನದಲ್ಲಿ ಸತ್ತು ಹೋದ. ಹೆನ್ರಿ ಡೆಂಫ್ರಿ ಅಂತ ಮೋಟಾರ್ ಕಾರ್ ಕಂಡುಹಿಡಿದವ, ಕಾಯಿಲೆಯಿಂದ ನರಳಿ ನರಳಿ ಸತ್ತ. ಬೇಡ, ಕಾರ್ ಬೇಕು. ನಾನು ಅದನ್ನು ತಿಳ್ಕೊಂಡು ಏನೂ ಆಗಬೇಕಿಲ್ಲ. ಹೆನ್ರಿ ಡೆಂಫ್ರಿ ಅಂತ ತಿಳ್ಕೊಂಡಾಗಲಿ ಅಥವಾ ಟಿ ವಿಯನ್ನು ಕಂಡುಹಿಡಿದವನನ್ನಾಗಲಿ ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ. ಆದರೆ ಜನರ ಮೆಂಟಾಲಿಟಿ, ನಮಗೆ ಜ್ಞಾನದ ಫಲ ಬೇಕು, ಜ್ಞಾನಿ ಬೇಡ ಅಂತ. ಇದು ಬೇರೆ ಕಡೆ ಆಗಲಿ ಬಿಡಿ, ಮೈಕಲ್ ಫ್ಯಾರಡೆ ಅಂಥವ್ರದ್ದೆಲ್ಲ ಬಿಡಿ, ಅವರೆಲ್ಲ ಬಹಳ ತ್ಯಾಗ ಮಾಡಿದರು, ಅವ್ರ ಬಗ್ಗೆ ಜನಕ್ಕೆ ಗೊತ್ತಿಲ್ಲ, ಬಿಟ್ಟುಬಿಡಿ. ಆದರೆ ಭಗವದ್ಜ್ಞಾನದ ಬಗ್ಗೆ ನಾವು ಆ ತರಹದ ನಿರ್ಲಕ್ಷ್ಯ ಇಟ್ಕೊಳ್ಬಾರ್ದು. ಜ್ಞಾನಿಯೂ ಬೇಕು, ಜ್ಞಾನವೂ ಬೇಕು. ಜ್ಞಾನಿಗಳ ಬಗ್ಗೆ ಗೌರವ ಇರಬೇಕು, ಜ್ಞಾನದ ಬಗ್ಗೆ ಸ್ವೀಕಾರ ಮನೋಭಾವ ಇರಬೇಕು. ಆದಾಗ ಅದು ಜ್ಞಾನದ ಫಲ ಸಿಗುತ್ತೆ. ಅದಕ್ಕೆ ಮಧ್ವಾಚಾರ್ಯರು ವಿದ್ಯಾ ಫಲ ಅಂತಂದು, ಶುಭಾನ್ ಧ್ಯಾಯಂತಿ ಏ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ ಸ್ಥೇತಾಂ ವಿದ್ಯಾ ಫಲಿಚ್ಚತಿ ಅಂತ. ನಾವು ಮಂತ್ರವನ್ನು ಚಿಂತನೆ ಮಾಡಬೇಕಾದ್ರೂ ಕೂಡ ಋಷಿಹಿ ಛಂದ ದೇವತಾ, ಅಲ್ಲಿ ಋಷಿ ಅಂತನ್ನೋದು ಅವನ ಬಗ್ಗೆ ಕೃತಜ್ಞತೆ. ಈ ಮಂತ್ರವನ್ನು ನಮಗೆ ಕೊಟ್ಟವನಿದ್ದಾನಲ್ವಾ ಅಂತ. ಪ್ರಾಚೀನ ಭಾರತದಲ್ಲಿ ಮಾತ್ರ, ನ ತಥಾ ವಿದೇಶಿಯೇಷು ವರ್ತತೆ. ನೀವು ಮೊಬೈಲ್ನ ಯೂಸ್ ಮಾಡಬೇಕಾದ್ರೆ ಋಷಿಹಿ ಇದು ಈ ಮೋಡಿ ಈ ಟೆಕ್ನಾಲಜಿ ಇದರ ಉದ್ದೇಶ ಇದು ಅಂತ ಹೇಳಲ್ಲ. ಆದರೆ ಪ್ರಾಚೀನ ಭಾರತದಲ್ಲಿ ಅದಿದೆ, ನೀವು ಮಂತ್ರವನ್ನು ಯೂಸ್ ಮಾಡಬೇಕು ಅಂತಂದರೆ ಹಾಗೆ. ವಿಶ್ವಾಮಿತ್ರೋ ಋಷಿಹಿ ದೈವಿ ಗಾಯತ್ರಿ ಛಂದ ನಾರಾಯಣೋ ದೇವತಾ ಅಂತ ಎಲ್ಲವನ್ನೂ ಚಿಂತನೆ ಮಾಡೋದು ಸರ. ಅಂದರೆ ಕೃತಜ್ಞತೆ ಅನ್ನೋದಿರಬೇಕು. ಶುಕ್ರಾಚಾರ್ಯರನ್ನು ನೋಡ್ತಾ ಇದ್ರೆ ನನಗೆ ಛೆ, ಒಬ್ಬ ಜ್ಞಾನಿ ಯಾವ ರೀತಿ ಬೆಲೆ ಕಳ್ಕೊತಾನೆ. ಆ ಅವನನ್ನು ನಮ್ಮ ಗುಲಾಮರ ತರಹ ಬಳಸ್ಕೋತಾರೆ, ಆ ಜ್ಞಾನ ಇರಲ್ಲ ಅವರಿಗೆ. ಅದಕ್ಕೆ ದುಷ್ಟರ ಹತ್ತಿರ ಪ್ರಕೃತಿಗೆ ವಿರುದ್ಧವಾದ ಅಂಶಗಳನ್ನೆಲ್ಲ ತೆರೆದಿಡೋದು ಅಥವಾ ನಮ್ಮ ವಿದ್ಯೆಯನ್ನು ಮುಂದೆ ಇಡೋದು ಅದ್ಯಾವುದು ಮಾಡಬಾರದು. ಶುಕ್ರಾಚಾರ್ಯರು ಅಂತಂದರೆ ನನಗೆ ಐನ್ಸ್ಟೈನು ಮೊದಲಾದವರ ನೆನಪಾಗತ್ತೆ. ಅವರು ಕೊಟ್ಟ ಅಣುಬಾಂಬು ಮೊದಲಾದವುಗಳು ಉಪಯೋಗ ಆಗಿದ್ದಲ್ಲಿ ದುಷ್ಟರ ಕೈನಲ್ಲೇ. ಶುಕ್ರಾಚಾರ್ಯರು ಅಂದಾಗ ನನ್ನ ಮನಸ್ಸಿನಲ್ಲಿ ಬಂದ ಭಾವನಾ ಲಹರಿಯನ್ನು ನಿಮ್ಮ ಮುಂದೆ ತೆಗೆದಿಡಬೇಕಾಯಿತು. ದೇವರ ವಿಶೇಷ ಸನ್ನಿಧಾನ ಇದೆ ಅಲ್ಲಿ, ಅದರಿಂದಾಗಿ ಅಂತಹ ದೊಡ್ಡ ದೊಡ್ಡ ಸಾಧನೆಗಳನ್ನೆಲ್ಲ ಮಾಡಲಿಕ್ಕಾಯಿತು. ಆದರೆ ಬೃಹಸ್ಪತ್ಯಾಚಾರ್ಯರು ಮೊದಲಾದವರನ್ನು ನೀವು ಕಡೆಗಣಿಸಬಾರದು. ಏಕೆಂದರೆ ಅಪ್ಲೈಡ್ ಸೈನ್ಸಿನವರಿಗಿಂತ ಪ್ಯೂರ್ ಸೈಂಟಿಸ್ಟರು ಎತ್ತರದಲ್ಲಿ ಇರ್ತಾರೆ. ಆದರೆ ನಮಗೆ ಓ ಇವನೇನು ಮಾಡಿದ, ನ್ಯೂಟನ್ನು ಫ್ರಿಜ್ ಕಂಡುಹಿಡಿಲಿಕ್ಕಾಯ್ತಾ ಅವನಿಗೆ ಅಂತ ಕೇಳಿದ್ರು ಏನು ಹೇಳೋದು, ಅವ್ರಿಗೇನು ಹೇಳಲಿಕ್ಕಿಲ್ಲ. ಯಾರ್ದು ಹೆಸರು ಹೇಳ್ತೀರ, ನೀಲ್ಸ್ ಬೋರ್ ಅಂತೆ, ಅವನಿಗೆ ಏನಪ್ಪ ವಾಷಿಂಗ್ ಮಿಷಿನ್ ಕಂಡುಹಿಡಿಲಿಕ್ಕಾಯ್ತಂದ್ರೆ ಏನು ಹೇಳೋದು, ಮಿಕ್ಸರ್ ಕಂಡುಹಿಡಿಲಿಕ್ಕಾಯ್ತಂದ್ರೆ ಏನು ಹೇಳೋದು. ಇವರು ದೊಡ್ಡವರಾಗಿ ಕಾಣಿಸ್ತಾರೆ ಅವ್ರಿಗೆ, ಪ್ಯೂರ್ ಸೈಂಟಿಸ್ಟರ್ ಅಲ್ಲ. ಹಾಗೆ ಶುಕ್ರಾಚಾರ್ಯರು ಜನರಿಗೆ ದೊಡ್ಡವರಾಗಿ ಕಾಣಿಸ್ತಾರೆ, ಅದರ ಹಿಂದೆ ದೇವರ ಕೊಡುಗೆ ಇದೆ. ಆದರೆ ಬೃಹಸ್ಪತ್ಯಾಚಾರ್ಯರೇ ಮೊದಲಾದವರನ್ನು ಬಿಟ್ಟು ಅಂತ ಇಟ್ಟುಕೊಳ್ಬೇಕು ಅಂದರು ಆಚಾರ್ಯರು. ಇನ್ನು ವಾಸುದೇವೋ ಭಗವತಾಂ ತ್ವಂತು ಭಾಗವತೇಶ್ವಹಂ ಕಿಂ ಪುರುಷಾಣಾಂಚ ಹನುಮಾನ್ ವಿದ್ಯಾಧ್ರಾಣಾಂ ಸುದರ್ಶನಃ. ವಾಸುದೇವೋ ಭಗವತಾಂ, ಭಗವಂತರು ಅಂದರೆ ಷಡ್ಗುಣೈಶ್ವರ್ಯ ಸಂಪನ್ನರು, ಅವರಲ್ಲಿ ನಾನು ಸ್ವಯಂ ಕೃಷ್ಣ, ಅಂದರೆ ನಾನು ಎಲ್ಲರಿಗಿಂತ ಮಿಗಿಲು ಅಂತ. ಇದರ ವಿಸ್ತಾರ ಆಮೇಲೆ ನೋಡೋಣ.
ಕಿಂ ಪುರುಷಾಣಾಂಚ ಹನುಮಾನ್. ಕಿಂ ಪುರುಷರಲ್ಲಿ ಹನುಮಂತ ಮಿಗಿಲು. ಯಾಕೆಂದರೆ ಹನುಮಂತ ಇವತ್ತಿಗೂ ಕೂಡ ಕಿಂ ಪುರುಷ ಖಂಡದಲ್ಲಿ ಮೂಲರಾಮಾಯಣವನ್ನು ಹಾಡ್ತಾ ಇದ್ದಾನೆ. ಅದು ಭಾಗವತದ ಪಂಚಮಸ್ಕಂಧದಲ್ಲಿ ಇದೆ. ಆ ಕಿಂ ಪುರುಷ ಖಂಡದಲ್ಲಿ ಆರಾಧ್ಯನಾದವ ಸ್ವಯಂ ರಾಮ. ಒಂದು ರೂಪದಿಂದ ಹನುಮಂತನಿಂದಲೇ ಇದ್ದು ಹೊರಟು ಹೋದ. ದೇವರು ರಾಮರೂಪವನ್ನು ಉಪಸಂಹಾರ ಮಾಡುವಾಗ ಹಲವಾರು ರೂಪಗಳನ್ನು ಇಟ್ಟುಕೊಂಡ. ಒಂದು ಯಮಲೋಕದಲ್ಲಿ ರಾಮರೂಪದಿಂದ ಇದ್ದಾನೆ, ಯಮನಿಂದ ಆರಾಧ್ಯನಾಗ್ತಾ ರಾಮೋ ಯಮ ಸಭಾತಳೆ ಅಂತ ಹೇಳ್ತಾರೆ. ಅದಾದ ಮೇಲೆ ರಾಮ ಬ್ರಹ್ಮದೇವರ ಲೋಕದಲ್ಲಿ ಇರ್ತಾನೆ. ಆಮೇಲೆ ಕಿಂ ಪುರುಷ ಖಂಡದಲ್ಲಿ ಇದ್ದದ್ದು. ಕೃಷ್ಣಾವತಾರ ಮಾಡಿದಾಗ ಸುಮಾರು ರೂಪಗಳನ್ನು ಅವನು ತೆಗೆದುಕೊಂಡ. ಹೀಗಾಗಿ ರಾಮಾವತಾರ ಉಪಸಂಹಾರ ಆಗುವಾಗ, ಅಂದರೆ ರಾಮಾವತಾರವನ್ನು ಜನರ ಕಣ್ಣಿಗೆ ಕಾಣಿಸಬಾರದು ಅಂತ ದೇವರು ತೀರ್ಮಾನ ಮಾಡಿದಾಗಲೂ ಕೂಡ ಕಿಂ ಪುರುಷ ಖಂಡದಲ್ಲಿ ಒಂದು ರೂಪದಿಂದ ಇದ್ದಾನೆ, ಇನ್ನೊಂದು ರೂಪದಿಂದ ಬ್ರಹ್ಮದೇವರ ಲೋಕದಲ್ಲಿ ಇದ್ದಾನೆ, ಇನ್ನೊಂದು ರೂಪದಿಂದ ಯಮನ ಲೋಕದಲ್ಲಿ ಇದ್ದಾನೆ. ನಾರದರು ಯಮನ ಲೋಕದಲ್ಲಿ ನಾನು ರಾಮನನ್ನು ಕಂಡಿದ್ದೇನೆ, ಅಲ್ಲಿಯೇ ಪಾಂಡುರಾಜ ಇದ್ದ ಅಂತ ಹೇಳುತ್ತಾರೆ. ಈ ಎಲ್ಲ ಹಿನ್ನೆಲೆಯನ್ನು ನೋಡಿದಾಗ ನಮಗೆ ಅರ್ಥ ಆಗತ್ತೆ, ಕಿಂ ಪುರುಷ ಖಂಡದಲ್ಲಿ ಪರಮಾತ್ಮ ರಾಮರೂಪದಿಂದ ಇದ್ದಾನೆ, ಅವನನ್ನು ಆರಾಧನೆ ಮಾಡುತ್ತಾ ಹನುಮಂತ ಇದ್ದಾನೆ. ಆ ಹನುಮಂತನಲ್ಲಿ ನನ್ನ ವಿಶೇಷ ಸನ್ನಿಧಾನ, ರಾಮರೂಪದ ವಿಶೇಷ ಸನ್ನಿಧಾನ ಇದೆ. ವಿದ್ಯಾಧ್ರಾಣಾಂ ಸುದರ್ಶನ, ವಿದ್ಯಾಧರರು ಅಂತ ಜಗತ್ತಿನ ಅತ್ಯಂತ ಗುಟ್ಟುಗುಟ್ಟಾದ ವಿದ್ಯೆಗಳನ್ನೆಲ್ಲ ಧರಿಸಿದವರು. ಅವರಲ್ಲಿ ಸುದರ್ಶನ ಅಂತನ್ನುವ ವ್ಯಕ್ತಿಯಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ. ಇದಿಷ್ಟಾಯಿತು. ನಾಲ್ಕನೆಯದ್ದು ನಮಗೆ ದೊಡ್ಡ ಪ್ರಶ್ನೆ, ಏನು? ತ್ವಂತು ಭಾಗವತೇಶ್ವಹಂ. ಭಗವದ್ಭಕ್ತರಲ್ಲಿ ಉದ್ಧವ ನೀನು ಅಗ್ರಗಣ್ಯ, ನಿನ್ನಲ್ಲಿ ನನ್ನ ಸನ್ನಿಧಾನ ಇದೆ ಎಂದ ದೇವರು. ಹಾಗಾದರೆ ಬ್ರಹ್ಮಾದಿಗಳೆಲ್ಲ ಎಲ್ಲಿಗೆ ಹೋದರು? ಇನ್ನು ವಾಸುದೇವೋ ಭಗವತಾಂ ಅನ್ನೋದು, ಅದು ಕೂಡ ಬಹಳ ತಪ್ಪರ್ಥಕ್ಕೆ ಒಳಗಾಗಿದೆ. ಪರಮಾತ್ಮನ ಯಾವ ಅವತಾರಗಳು ಪೂರ್ಣ ಅಲ್ಲ, ಕೃಷ್ಣಾವತಾರ ಮಾತ್ರ ಪೂರ್ಣ ಅಂತ ಹೇಳಿ ಕೆಲವರು ಮಾತನಾಡ್ತಾರೆ. ಆದರೆ ಉಪನಿಷತ್ತು ಏನು ಹೇಳುತ್ತೆ? ನೇಹನಾನಾಸ್ತಿ ಕಿಂಚನ ಅಂತ ಹೇಳುತ್ತೆ. ದೇವರಲ್ಲಿ ಭೇದ ಇಲ್ಲ, ಎಲ್ಲರೂ ಅದೇ ಅರ್ಥ ಮಾಡಿರೋದು, ದೇವರಲ್ಲಿ ಭೇದ ಇಲ್ಲ. ಇನ್ನು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಅಂತನ್ನೋದು ಅವತಾರ ರೂಪ ಮೂಲ ರೂಪ ಎಲ್ಲಿಯೂ ಕೂಡ ಭೇದ ಇಲ್ಲ ಅಂತ ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ವಾಸುದೇವೋ ಭಗವತಾಂ ಅನ್ನುವ ಮಾತನ್ನು ಅರ್ಥೈಸೋದು ಹೇಗೆ? ಅದಕ್ಕೆ ಮಧ್ವರು ಬಂದರು, ನಿಮಗೆ ಅರ್ಥ ಆಗೋಲ್ಲ ಅದಕ್ಕೆ ನಾನು ಬರೀತೇನೆ ಅಂದರು. ಐಶ್ವರ್ಯಾದಿಗುಣೈ ಷಡ್ಭಿಃ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದವಾಚ್ಯಾಶ್ಚ ಸಾಕ್ಷಾತ್ತು ಭಗವಾನ್ ಹರಿಹಿ. ಜಗತ್ತಿನ ಕಜ್ಜವನ್ನು ನಡೆಸುವ ಎಲ್ಲ ದೇವತೆಗಳು ಭಗವಾನ್. ಆ ದೇವತೆಗಳಲ್ಲಿ ನಾನು ಕೃಷ್ಣನಾಗಿ ಇದ್ದೇನೆ ಅಂತಂದರೆ ನಾರಾಯಣ ಎಲ್ಲ ದೇವತೆಗಳಿಗಿಂತ ಮಿಗಿಲು, ದೇವೋತ್ತಮ ಅಂತನ್ನೋದನ್ನು ಹೇಳ್ತಾ ಇರೋದು. ಅವರು ಎಲ್ಲರೂ ಭಗವಾನ್. ಉತ್ಪತ್ತಿ ಮಾಯತಿಂಚೈವ ಭೂತಾನಾಂಚ ಗತಾಗತಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ ಅಂತ ಒಂದು ಪುರಾಣದ ಮಾತು, ವಿಷ್ಣು ಪುರಾಣದ ಮಾತು. ಯಾರು ಸೃಷ್ಟಿ ಸ್ಥಿತಿಗಳನ್ನು ತಿಳಿದಿರ್ತಾನೆ, ಭೂತಾನಾಂ ಆಗತಿಂ ಗತಿಂ, ಜೀವವನ್ನು ಪ್ರತ್ಯೇಕವಾಗಿ ಕಾಣ್ತಾನೆ, ಯಾವ ದೇಹದೊಳಗಡೆ ಬಂತು, ದೇಹವನ್ನು ಮುಗಿಸಿದ ಮೇಲೆ ಈ ರೀತಿ ಹೋಗ್ತಾ ಇದೆ ಅಂತ ಅದನ್ನು ಹೇಳ್ತಾರೆ. ಅದನ್ನು ನೋಡಬಲ್ಲವರು ಭಗವಾನ್. ದೇವತೆಗಳೆಲ್ಲ ಆ ತರಹದ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಅವರಲ್ಲಿ ಅವರಿಗಿಂತಲೂ ಮಿಗಿಲು ನಾನು
ಅದರಿಂದಾಗಿ ವಾಸುದೇವೋ ಭಗವತಾಂ. ಯಾಕೆ ಅವರಿಗೆಲ್ಲರಿಗೂ ಆ ಶಕ್ತಿ ಬಂದದ್ದು ದೇವರಿಂದ, ದೇವರಿಗೆ ಆ ಶಕ್ತಿ ಬಂದದ್ದು ಯಾರಿಂದಲೂ ಅಲ್ಲ. ನಿರಪೇಕ್ಷಂ ಹಿ ಸಾಮಗ್ರಿಂ ತಶ್ಚ ಸರ್ವಾಧಿಕಂ ಯತಃ ಅಥೋ ಭಾಗವತ್ ಭಗವತಾಂ ದೇವಾನಾಂ. ಇಷ್ಟು ಕಾರಣವನ್ನು ಕೊಟ್ಟರು. ಇನ್ನು ಮುಂದೆ ಹೋಗೋಣ. ಉದ್ಧವನಿಗೆ ಏನು ಅಷ್ಟು ಸ್ಪೆಷಾಲಿಟಿ? ಬದರೀಕ್ಷೇತ್ರದಲ್ಲಿ ಉದ್ಧವನ ಪೂಜೆಗೊಳ್ಳೋದು ಯಾಕೆ ಅಂದರೆ, ದೇವರು ಬದರೀಕ್ಷೇತ್ರದಲ್ಲಿರುವವರಿಗೆ ನನ್ನ ಅರಿವನ್ನು ನೀನು ಕೊಡು, ಈ ಗೀತೆಯನ್ನು ಉಪದೇಶ ಮಾಡು ಅಂತ ಹೇಳಿ ಕಳುಹಿಸಿದ್ದ. ಜ್ಞಾನ ಕೊಟ್ಟವ ಅವನು ಅಂತ ಹೇಳಿ ಪೂಜೆ ಮಾಡೋದು. ಬದರೀಕ್ಷೇತ್ರದಲ್ಲಿ ಇದ್ದು ಕೃಷ್ಣ ಹೋದ ಮೇಲೆ 3 ವರ್ಷಗಳ ಕಾಲ ಉದ್ಧವ ಕೃಷ್ಣನ ಸಂದೇಶವನ್ನು ಬಿತ್ತರಿಸಿ ಅವರನ್ನು ಸಾಧನೆಯ ದಾರಿಯಲ್ಲಿ ಇಟ್ಟಿದ್ದ ಅನ್ನುವ ಕಾರಣಕ್ಕಾಗಿ ಬದರಿಯಲ್ಲಿ ಉದ್ಧವನ ಮೂರ್ತಿಯ ಪೂಜೆ. ಹೀಗಾಗಿ ವ್ಯತ್ಯಾಸ ಇದೆ. ಇನ್ನು ಭಾಗವತರಲ್ಲಿ ಮಿಗಿಲು ಅಂತ ಯಾಕೆ ಹೇಳೋದು ಉದ್ಧವನನ್ನ ಅಂತ ಅನ್ನೋದಕ್ಕೆ ಆಚಾರ್ಯರು ಉತ್ತರವನ್ನು ಕೊಡ್ತಾರೆ. ಸರ್ವ ಭಾಗವತಾಧೀತ ಉದ್ಧವೋ ಭಗವತ್ ಪ್ರಿಯ. ಭೂಮಿಯಲ್ಲಿ ಇರುವ ಎಲ್ಲ ಭಗವದ್ಭಕ್ತರಲ್ಲಿ ಅಗ್ರಗಣ್ಯ ಉದ್ಧವ. ತಸ್ಮಾದಭ್ಯಧಿಕೋ ಜಿಷ್ಣು ಪ್ರಿಯತ್ವೇ ಭಕ್ತಿತೋ ಹರೇ. ಉದ್ಧವನಿಗಿಂತ ಪ್ರೀತಿಪಾತ್ರನಾದವ ಅರ್ಜುನ. ತಸ್ಮಾದಭ್ಯಧಿಕೋ ರಾಮ. ಬಲರಾಮನನ್ನು ಕಂಡ್ರೆ ಅರ್ಜುನನಿಗಿಂತ ಹೆಚ್ಚು ಪ್ರೀತಿ ಕೃಷ್ಣನಿಗೆ. ಕೃಷ್ಣಾತ್ವಭ್ಯಧಿಕ ತತಃ. ಅವನಿಗಿಂತ ಹೆಚ್ಚು ಪ್ರೀತಿ ದ್ರೌಪದಿಯಲ್ಲಿ ಇದೆ. ತಸ್ಯ ಅಭ್ಯಧಿಕೋ ಭೀಮ. ಅವನಿಗಿಂತ ಹೆಚ್ಚಿನ ಪ್ರೀತಿ ಭೀಮನಲ್ಲಿ ಇದ್ದದ್ದು. ನತು ತತ್ಸದೃಶ ಕ್ವಚಿತ್. ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ಏನ್ರಿ ಇದು ಭೀಮಸೇನ ಅಂತ ಹೇಗೆ ಹೇಳ್ತೀರ ನೀವು ಅಂದರೆ, ಮಹಾಭಾರತದಲ್ಲೇ ನರೋತ್ತಮ ಅಂದರೆ ಭೀಮಸೇನನಿಗೆ ಮಾತ್ರ ಹೇಳೋದು. ನಾವು ಪ್ರತಿದಿವಸ ಒಂದು ಶ್ಲೋಕವನ್ನು ನೋಡ್ತಾ ಇದ್ದೇವೆ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಅಂತ. ಹೀಗಾಗಿ ಅವನು ಭೀಮಸೇನ ಅವನನ್ನು ಉತ್ಕಟವಾಗಿ ಹೊಗಳಿದ್ದು, ಬೇರೆ ಯಾರನ್ನೂ ಆ ರೀತಿ ಹೊಗಳಲಿಲ್ಲ ಕೃಷ್ಣ. ಉದ್ಯೋಗ ಪರ್ವದಲ್ಲಿ ಅವನನ್ನು ಹೇಳ್ತಾನೆ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ. ಭೀಮ, ನೀನು ನಿನ್ನಲ್ಲಿ ಎಷ್ಟು ಒಳ್ಳೆಯ ಗುಣಗಳನ್ನು ಹೇಳಿಕೊಳ್ಳುತ್ತೀಯೋ ಅದಕ್ಕಿಂತ 1000 ಪಟ್ಟು ಗುಣ ನಿನ್ನಲ್ಲಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಧರ್ಮೋ ಜ್ಞಾನಂ ತಥಾ ಮೋಕ್ಷೋ ಯಶಕೀರ್ತಿಸ್ತಥೈವ ಚ ತ್ವಯ್ಯಾಯತ್ತಮಿದಂ ತರವಂ ಲೋಕಸ್ಯಾಪಿ ನತಂ ಕ್ಷಯಃ. ಧರ್ಮ ಜ್ಞಾನ ಮೋಕ್ಷ ಯಶಸ್ಸು ಕೀರ್ತಿ ಇದೆಲ್ಲವೂ ನಿನ್ನಲ್ಲಿ ಇದೆ, ಎಲ್ಲ ಜಗತ್ತಿಗೆ ಕೊಡುವಷ್ಟು ನೀನು ದೊಡ್ಡವ, ಅದು ಮುಖ್ಯ. ತ್ವಯ್ಯಾಯತ್ತಮಿದಂ ಸರ್ವಂ ಲೋಕಸ್ಯಾಪಿ ನ ಸಂಶಯ ಇತಿ ಭಾರತೆ. ಹೀಗೆ ಕೃಷ್ಣ ಉದ್ಯೋಗ ಪರ್ವದಲ್ಲಿ ಕೊರಳು ಬಿಚ್ಚಿ ಹೇಳಿದ್ದಾನೆ, ಈ ತರಹ ಯಾರಿಗೂ ಹೊಗಳಿಲ್ಲ, ಎಲ್ಲರ ಮೋಕ್ಷ ನಿನ್ನ ಕೈಯಲ್ಲಿದೆ, ಎಲ್ಲರ ಧರ್ಮ ನಿನ್ನ ಕೈಯಲ್ಲಿದೆ ಅಂತ ಯಾರಿಗೂ ಹೊಗಳಿಲ್ಲ. ಹೊಗಳಿದ್ದು ಕೃಷ್ಣ ಇವನಿಗೊಬ್ಬನಿಗೇನೆ. ನಮಗೆ ಮಹಾಭಾರತ ನೋಡಿದರೆ ಭೀಮಸೇನನ ಅಗಾಧ ವ್ಯಕ್ತಿತ್ವ ಗೊತ್ತಾಗತ್ತೆ. ಹೀಗಾಗಿ ಮೂಲವನ್ನು ನೋಡಿ, ಮೂಲವನ್ನು ಓದಿರುವವರಲ್ಲಿ ಕೇಳಿ. ಜನ ಏನಂತ ಅನ್ಕೋತಾರೆ, ಜನಕ್ಕೆ ಇದು ಮೂಲ ಅದೇನು ಗೊತ್ತಿಲ್ಲ, ಅವರೆಲ್ಲ ನಿರ್ಮೂಲರೇ. ಅವರಿಗೆ ಮೂಲ ಅಂತ ಇಲ್ಲ, ಮೂಲವ್ಯಾಧಿ ಮಾತ್ರ ಇರುತ್ತೆ. ಆದರೆ ಅವರು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಮೂಲವನ್ನು ಓದಬೇಕು ಅಂತ. ನನಗೆ ಯಾಕೆ ಈ ಆಕ್ರೋಶ ಬಂತು ಅಂದರೆ, ಬಹಳ ತಪ್ಪು ತಿಳುವಳಿಕೆಗಳಿದೆ. ಯಾಕೆ ಅಂದರೆ ಮೂಲ ಓದದೇ ಇರೋದ್ರಿಂದ, ಮೂಲದಲ್ಲಿ ಅದು ಬೇರೆಯೇ ಇರೋದು. ನಾವು ದೇವರ ಯಥಾರ್ಥ ಜ್ಞಾನಕ್ಕೆ ಬೆನ್ನು ಹಾಕಿ ಹೋಗ್ತಾ ಇದ್ದೇವೆ. ಯಾಕೆ ಅಂತಂದರೆ ಮೂಲವನ್ನು ಓದದೇ ಇರುವುದರಿಂದ. ಬಿಡಿ, ಅದೇ ತರಹದ ಜನರು ಮೂಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮೂಲವನ್ನೇ ಓದದೆ ಅವರು ಹೇಳ್ತಾ ಇದ್ದಾರೆ, ಅವ್ರ ಕೆಳಗಡೆ ಇವರು ಹೋಗ್ತಾ ಇದ್ದಾರೆ.
ಈಗಂತೂ ನಮ್ಮ ಜನಕ್ಕೆ ಒಂದು ಸ್ವಲ್ಪ ಇಂಗ್ಲೀಷ್ ಬಂದರೆ ಸಾಕು, ಸದ್ಗುರು ಆಮೇಲೆ ರವಿಶಂಕರ್ ಗುರೂಜಿ ಇಂಥ ಮುಟ್ಟಾಳರಲ್ಲ, ಅವ್ರಿಗೆ ಶಾಸ್ತ್ರ ಗೊತ್ತಿಲ್ಲ, ಅವ್ರಿಗೆ ನಯಾ ಪೈಸ ಗೊತ್ತಿಲ್ಲ, ಏನೇನೋ ಹೇಳ್ತಾ ಇರ್ತಾರೆ ಬಾಯಿಗೆ ಬಂದದ್ದು, ಅವರು ಹಿಂದೆ ಬೀಳ್ತಾರೆ ಯಾಕೆಂದರೆ ಅವ್ರಿಗೆ ಇಂಗ್ಲೀಷ್ ಬಂದಿದೆ ಅಂತ. ಅಲ್ಲ, ಅದು ದಟ್ ಈಸ್ ನಾಟ್ ಎ ವೇ. ಶಾಸ್ತ್ರ ಇದೆಯೋ ಅದು ಮುಖ್ಯ. ಈ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ನಾನು ಸೋರ್ಸ್ ಟೆಕ್ಸ್ಟನ್ನು ಅವಲಂಬಿಸುತ್ತೇನೆ ಯಥಾರ್ಥ ಜ್ಞಾನಕ್ಕಾಗಿ ಅಂತ ಅಲ್ಲಿ ಓದಬೇಕು. ಅವಾಗ ಗೊತ್ತಾಗತ್ತೆ, ತ್ವಯ್ಯಾಯತ್ತಮಿದಂ ತರವಂ ಲೋಕಸ್ಯಾಪಿ ನತಂಚಯ. ದೇವರು ಈ ರೀತಿ ಯಾರಿಗೂ ಹೋಗಲಿಲ್ಲ. ಕೃಷ್ಣ ಅರ್ಜುನ, ನೀನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತೀನಿ ಅಂತ ಯಾವ ಥರ ಹೊಗಳಿದ್ದಾನ? ಉದ್ಧವ ಹೊಗಳಿದ್ದಾನ? ಆ ತೀವ್ರತೆ ನೋಡಿ, ಆ ತೀವ್ರತೆಯನ್ನು ನೋಡಿಕೊಂಡು ತೀರ್ಮಾನ ಮಾಡಿ. ಅದರಿಂದಾಗಿ ಇದು ಭಾರತದಲ್ಲಿ ಇದೆ, ಭಾರತದಲ್ಲಿ ಇರೋದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಗ್ರಂಥದ ಹೆಸರು ವೈಶೇಷ್ಯ ಅಂತ ನೆನಪಿರಲಿ. ವಿಶೇಷ ಅಂತಂದರೆ ಅಧಿಕ ಗುಣ, ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿಯನ್ನು ವಿಶೇಷ ಅಂತ ಕರೆಯೋದು. ಆ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಯಾರಿಗ್ಯಾರಿಗೆ ಇದೆ ಅಂತನ್ನುವುದನ್ನು ಹಿಂದಿನ ಶ್ಲೋಕದಿಂದ ಕೋಟ್ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ವೈಶೇಷ್ಯ ಅನ್ನುವ ಗ್ರಂಥದಲ್ಲಿ ಹೀಗೆ ಇದೆ, ರತ್ನಾನಾಂ ಪದ್ಮರಾಗೋಸ್ಮಿ ಪದ್ಮಕೋಶಸ್ತು ಪೇಶಸಾಂ ಕುಶೋಸ್ಮಿ ದರ್ಭಜಾತೀನಾಂ ಗೌಯಮಾಜ್ಯಂ ಹವಿಶ್ವಹಂ. ಇನ್ನು ರತ್ನಾನಾಂ ಪದ್ಮರಾಗೋಸ್ಮಿ, ರತ್ನಗಳಲ್ಲಿ ನಾನು ಪದ್ಮರಾಗ ಅಂದರೆ ಪದ್ಮರಾಗದಲ್ಲಿ ವಿಶೇಷ ಸನ್ನಿಧಾನ ಇದೆ, ಅದರಿಂದ ಬೇರೆಲ್ಲ ರತ್ನಗಳಿಗಿಂತ ಪಚ್ಚೆಗಿಂತ ಹವಳಕ್ಕಿಂತ ಮಾಣಿಕ್ಯಕ್ಕಿಂತ ನಮ್ಮನ್ನು ಸೆಳೆಯೋದು ಪದ್ಮರಾಗ. ಕೆಂಪು ಕಲ್ಲು, ಆ ಕೆಂಪು ಕಲ್ಲಿನ ಆಕರ್ಷಣೆ ನಿಮಗೊಂದು ವಿಚಾರ ಗೊತ್ತಿರಬೇಕು. ಕರ್ನಾಟಕದಲ್ಲಿ ಎಲ್ಲವೂ ಇದೆ, ಇದೊಂದು ದೇಶ. ನಿಮಗೆ ವೆಸ್ಟರ್ನ್ ಘಾಟ್ಸಿನಲ್ಲಿ ಅತ್ಯಂತ ಗುಟ್ಟಾದ ಜಾಗದಲ್ಲಿ ಪದ್ಮರಾಗದ ಮಣಿಗಳು ಸಿಗ್ತವೆ, ವಜ್ರವೂ ಸಿಗತ್ತೆ. ಹೀಗಾಗಿ ರತ್ನಾನಾಂ ಪದ್ಮರಾಗೋಸ್ಮಿ, ನನ್ನ ಸನ್ನಿಧಾನ ಪದ್ಮರಾಗದಲ್ಲಿ ಹೆಚ್ಚು ಇದೆ, ಅದಕ್ಕೆ ಹೆಚ್ಚು ಆಕರ್ಷಕ ಅದು. ಪದ್ಮಕೋಶಸ್ತು ಪೇಶಸಾಂ, ಇನ್ನು ಹೂವಿನ ಅಥವಾ ಸಸ್ಯಗಳ ಹಿಂದಿರುವ ಚಿಗುರುಗಳು ಬಳ್ಳಿ ಮೊದಲಾದವುಗಳನ್ನು ನೀವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ, ಅಂದರೆ ನಾಳ ಅಂತ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಪದ್ಮಕೋಶದಲ್ಲಿ ನಾನಿದ್ದೇನೆ. ಏಕೆಂದರೆ ಪದ್ಮದ ನಾಳವನ್ನು ತಿಂದರೆ ಬಹಳ ಸೊಗಸು ಅಂತ. ಆ ಪದ್ಮ ಇವಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಮತ್ತು ಲಕ್ಷ್ಮಣ ಸೀತೆ ಮೂರೂ ಜನ ಅವತ್ತಿನ ದಿವಸ ಊಟ ಬಿಟ್ಟಿರ್ತಾರೆ, ಅಂದರೆ ಐ ಮೀನ್ ದಶರಥನನ್ನು ಬೀಳ್ಕೊಡುವಾಗ ಸಂಜೆ ತನಕ ನಡೆದು ಕೇವಲ ಖಾಲಿ ನೀರು ಮಾತ್ರ ಕುಡಿದು ಮಲಗುತ್ತಾರೆ. ಆಮೇಲೆ ಮುಂದೆ ಗುಹನ ಹತ್ತಿರ ಹೋಗ್ತಾರೆ. ಗುಹನ ಹತ್ತಿರ ಹೋದಾಗಲೂ ಕೂಡ ಅವನು ಕೇಳೋದಿಷ್ಟೇ, ರಾಮಚಂದ್ರ ಅಶ್ವಾನಾಂ ಖಾದನೇನಾಹಂ ಅರ್ಥಿ ನಾಣ್ಯೇನ ಕೇನಚಿತ್, ಕುದುರೆಗೆ ಹುಲ್ಲು ಕೊಡು ಸಾಕು ನನಗೇನು ಬೇಡ ಹೇಳ್ತಾನೆ. ಅಲ್ಲಿಯೂ ನೀರು ಮಾತ್ರ ಕುಡಿಯೋದು. ಆಮೇಲೆ ಅಲ್ಲಿಂದ ಮುಂದೆ ಹೋಗ್ತಾರೆ, ಅಲ್ಲಿಂದ ಮುಂದೆ ಹೋಗಿ ಅಂದರೆ ದೋಣಿಯಲ್ಲಿ ಹೋಗಿ ಸುಮಂತ್ರನನ್ನು ಬೀಳ್ಕೊಟ್ಟ ಮೇಲೆ ಮೂರೇ ಜನ ಒಂದು ಕಡೆಗೆ ಹೋಗ್ತಾರೆ. ಅಲ್ಲೊಂದು ನೆಗ್ರೋಧ ಅಂತ ಹೇಳಿ ಒಂದು ಜಾಗ, ಅಂದರೆ ಆಲದ ಮರ ಇದ್ದ ಜಾಗ, ಅದೇ ಗುರುತು ಆ ಸ್ಥಳಕ್ಕೆ, ಅದೇ ಗುರುತು. ಆ ನೆಗ್ರೋಧ ಶ್ಯಾಮಂ ನೆಗ್ರೋಧಮಾಯಯುಹು ಹೇಳ್ತಾರೆ ವಾಲ್ಮೀಕಿಗಳು. ಅಲ್ಲಿಗೆ ಬಂದು ಎರಡು ಮೂರು ದಿವಸ ಉಪವಾಸ ಇದ್ರಲ್ಲ, ಅವಾಗ ಏನು ತಿಂದದ್ದು ಅಂತ ಹೇಳಿದ್ರೆ ಕಮಲದ ದಂಟನ್ನು ಇವನು ಲಕ್ಷ್ಮಣ ತಂದ, ಅದನ್ನು ರಾಮಚಂದ್ರ ಮತ್ತು ಇವಳು ತಿಂದರು, ಯಾರು ಸೀತೆ ತಿಂದರು ಅಂತ ಹೇಳ್ತಾರೆ. ಮತ್ತು ಹಾಗೆ ಅನೇಕ ಕಡೆ ಬರುತ್ತೆ, ಕಮಲದ ಒಂದು ದಂಟನ್ನು ತಾವರೆಯ ದಂಟನ್ನು ತಿಂದರು, ಅದು ತಿಂದರೆ
ಬಾಯಾರಿಕೆ ಇರೋಲ್ಲ, ಸುಮಾರು 2 ದಿವಸ ಊಟ ಬೇಕಾಗೋದಿಲ್ಲ. ಆ ಜಾತಿ ಇವಾಗ ನೀವು ತಾವರೆಯ ದಂಟು ತಿಂದು ಇವನ ಮಾತು ನಿಜನೋ ಇಲ್ಲೋ ಅಂತ ಕೂಡ ನಂಬುತ್ತಿಲ್ಲ. ಅವಾಗ ಆ ಪರಿಸ್ಥಿತಿ ಇತ್ತು. ಯಾಕೆಂದರೆ ಮಹಾಭಾರತದಲ್ಲಿಯೂ ಕೂಡ 7 ಜನ ಋಷಿಗಳು, ಸಪ್ತರ್ಷಿಗಳು ತೀವ್ರವಾದ ಬರಗಾಲದಲ್ಲಿ ತತ್ತರಿಸಿ ತಾವರೆಯ ದಂಟನ್ನು ತಿನ್ನಲಿಕ್ಕೆ ಹೋಗುವಂತಹ ಒಂದು ವಿಚಿತ್ರ ಸನ್ನಿವೇಶ ಇದೆ. ಅಲ್ಲಿ ಬರುವ ನಿರ್ವಚನ, ಅಲ್ಲಿ ಬರುವ ಚಿಂತನ ಬಹಳ ಅನ್ಯಾದೃಶ. ಆ ಋಷಿಗಳ ಕಥೆ ಹೆಚ್ಚು ಪರಿಚಿತ ಇಲ್ಲ, ಮಹಾಭಾರತದ ಆ ಕಥೆ ಹೆಚ್ಚು ಪರಿಚಿತ ಅಲ್ಲ, ಅದರಿಂದಾಗಿ ಅದು ಅಪರಿಚಿತ ಅಂತ ಅನ್ಸತ್ತೆ ನಿಮಗೆ. ಅಲ್ಲಿಯೂ ಕೂಡ ತಾವರೆಯ ದಂಟಿನ ಬಗ್ಗೆ ಬರುತ್ತೆ. ಎಲ್ಲ ಕಡೆ ತಾವರೆಯ ದಂಟನ್ನು ತಿನ್ನೋದು, ಅದಕ್ಕೆ ಹೇಳೋದು ಕೃಷ್ಣ ಪದ್ಮಕೋಶಸ್ತು ಪೇಶಸಾಂ. ಪೇಶಸ್ ಅಂತ ಹೇಳಿದ್ರೆ ಇನ್ನೊಂದು ಅರ್ಥವೂ ಇದೆ, ಹಿಟ್ಟಿನ ಬಲವನ್ನು ಕೊಡುವ ಬಳ್ಳಿಯನ್ನು ಪೇಶಸ್ ಅಂತ ಕರೀತಾರೆ ಅಂತ. ಅದು ಒಂದು ಕೋಶ ಹೇಳುತ್ತೆ, ಅದು ಅಭಿಧಾನ ರತ್ನಮಾಲ ಅಥವಾ ಷಡ್ರಸ ನಿಘಂಟು ಅಂತ ಕನ್ನಡದ ಅತ್ಯಂತ ಪ್ರಾಚೀನವಾದ ಒಂದು ಕೋಶ, ಅಭಿಧಾನ ರತ್ನಮಾಲ ಅಂತ ಕರೀತಾರೆ. ಅದರಲ್ಲಿ ಈ ಅಂಶವನ್ನು ನಾವು ಕಾಣಬಹುದು. ಹೀಗಾಗಿ ಪದ್ಮಕೋಶಸ್ತು ಪೇಶಸಾಂ ಕುಶೋಸ್ಮಿ ದರ್ಭಜಾತೀನಾಂ. ಆಮೇಲೆ ದರ್ಭೆಗಳಲ್ಲಿ ನಾನು ಕುಶ, ಅದಕ್ಕೆ ಕುಶ ಹೆಚ್ಚು ಬೆಳೆಯುವ ಜಾಗ ಅತ್ಯಂತ ಪವಿತ್ರ ಕೌಶಿಕಿ ಅಂತ. ಅದರಲ್ಲಿಯೇ ಒಂದು ವಿಶಿಷ್ಟವಾದ ದರ್ಭೆ ಮುಂಜ. ಆ ಮುಂಜ ತೃಣದಿಂದ ಜನಿವಾರವನ್ನು ಮಾಡಿಕೊಳ್ತಾ ಇದ್ರು. ಈಗಿನ ತರಹ ನೂಲನ್ನು ನೇಯ್ತಾ ಇರಲಿಲ್ಲ. ಆ ಮುಂಜ ತೃಣ ಇರುವ ಜಾಗ ಮುಂಜಿ ಬಂಧನ ಅಂತ, ಈಗ ನಾವು ಅದನ್ನು ಮುಂಜಿ ಮುಂಜಿ ಅಂತ ಮಾಡಿದ್ದೇವೆ. ಆ ಮುಂಜಿ ಬಂಧನ ಅದು ಮುಂಜಿಯಾಗಿತ್ತು. ಆ ತರಹದ ದರ್ಭೆಗಳಲ್ಲಿ ನಾನು ಕುಶ, ಅದನ್ನು ಪವಿತ್ರವನ್ನು ಧರಿಸಿಕೊಳ್ಳೋದು. ಇವತ್ತಿಗೂ ಕೂಡ ಪವಿತ್ರ ಪಾಣಿರಾಚಮ್ಯ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಅಂತನ್ನೋದರಿಂದ ದರ್ಭಧಾರಣ ಮಾಡಿ, ಪವಿತ್ರ ಧಾರಣ ಮಾಡಿ. ಈ ಇದರಲ್ಲಿ ಶ್ರಾದ್ದದಲ್ಲಿ ಯಾವುದೇ ಕ್ರಿಯೆಯಲ್ಲಿ, ಶ್ರಾದ್ದ ಅಲ್ಲ ಅಷ್ಟೇ ಅಲ್ಲ, ಎಲ್ಲ ಕ್ರಿಯೆಯಲ್ಲಿಯೂ ಕೂಡ ಕುಶಪಾಣಿರಾಚಮ್ಯ ಅಂತ ಹೇಳ್ತಾರೆ. ಪವಿತ್ರದ ಉಂಗುರವನ್ನು ಹಾಕಿಕೊಳ್ಳಬೇಕು ಇದೇ ಮಂತ್ರದಿಂದ ಅಂತ, ಬಹಳ ಗಮನೀಯ. ಯಾಕೆಂದರೆ ಅಲ್ಲಿ ದೇವರ ಸನ್ನಿಧಾನ ಇದೆ. ಹೀಗಾಗಿ ಅದು ಮಿಗಿಲು. ಗೌಯ ಮಾಜ್ಯಂ ಹವಿಷ್ಮಹಂ, ಇನ್ನು ಹವಿಸ್ಸುಗಳಲ್ಲಿ ನನಗೆ ವಿಶೇಷ ಪ್ರೀತಿಯಾಗುವುದು ಗವ್ಯಂ ಆಜ್ಯಂ, ಹಸುವಿನ ತುಪ್ಪ. ಗವ್ಯಂ ಆಜ್ಯಂ, ಹಸುವಿನ ತುಪ್ಪ ನನಗೆ ಅತ್ಯಂತ ಪ್ರಿಯ. ಯಾಕೆಂದರೆ ಅದು ಪ್ಯೂರೆಸ್ಟ್. ಹಸುವಿನ ಹಾಲು ಹಳದಿಯಾಗೇ ಇರುತ್ತೆ. ಯಾಕೆ ಹಳದಿಯಾಗಿರುತ್ತೆ ಅಂದರೆ ಸೂರ್ಯನ ನೇರವಾದ ಕಿರಣ ಅದರ ಬೆನ್ನು ಬೆನ್ನ ಮೇಲೆ ಬಿದ್ದು ಆ ಹಾಲಿನಲ್ಲಿ ಪ್ರತಿಫಲಿತ ಆಗಿ ಹಳದಿಯಾಗುತ್ತೆ ಅಂತ. ಸೂರ್ಯನ ಕಿರಣಗಳನ್ನು ಹೆಚ್ಚು ಅಬ್ಸಾರ್ಬ್ ಮಾಡಿಕೊಳ್ಳತಕ್ಕಂತಹ ಪ್ರಾಣಿಗಳಲ್ಲಿ ಹಸು ಮಿಗಿಲು. ಹೀಗಾಗಿ ಹಸುವಿನ ಹಾಲು ಪ್ಯೂರ್ ಅಂದರೆ ಹಾಗಿರುತ್ತೆ, ಹಳದಿಯಾಗಬೇಕು ಹಾಲು, ಬೆಳ್ಳಗಿದ್ರೆ ಅದು ಎಮ್ಮೆ ಹಾಲು. ಹೀಗಾಗಿ ಆ ಹಸುವಿನ ಹಾಲು ಅದನ್ನೇ ಯಾಕೆ ಬಳಸಬೇಕು ಅಂದರೆ ಅದು ತುಪ್ಪ ಆಗತ್ತೆ, ಉಳಿದ ಯಾವುಗಳು ಕೂಡ ತುಪ್ಪ ಆಗೋಲ್ಲ. ಕತ್ತೆ ತುಪ್ಪ ಮಾಡಿ ನೋಡುವ, ಆರೋಗ್ಯಕ್ಕೊಳ್ಳೆಯದು ಅಂತ ಮೇಕೆ ಹಾಲು ಎಲ್ಲ ಹೇಳ್ತಾರೆ, ಒಂಟೆ ಹಾಲಂತೆ ಮೇಕೆ ಹಾಲಂತೆ ಎಲ್ಲ ಹೇಳ್ತಾರೆ. ಆದರೆ ಅದರಲ್ಲಿ ಸಾರ ಅಂತ ನಮಗೆ ತೋರೋದಿದು. ಯಾಕೆ ಅಂದರೆ ಸಾರ ಯಾಕೆ ಅಂದರೆ ಸೂರ್ಯನ ಕಿರಣದಿಂದ ನೇರವಾಗಿ ಅದು ಪವಿತ್ರ ಆಗಿರುತ್ತೆ. ಕತ್ತೆ ಹಾಲಲ್ಲಿ ಸ್ನಾನ ಮಾಡಿದ್ರೆ ಸೌಂದರ್ಯ ಹೆಚ್ಚಾಗುತ್ತೆ ಅಂತ ಯಾರೋ ಹೇಳ್ತಾರೆ, ನಮಗದು ಗೊತ್ತಿಲ್ಲ, ಅನುಭವ ಇಲ್ಲ. ಒಬ್ಬಳು ಪ್ರಸಿದ್ಧ ಚಲನಚಿತ್ರ ನಟಿ ಕತ್ತೆ ಹಾಲಿನಲ್ಲಿ ಸ್ನಾನ ಮಾಡ್ತಾ ಇದ್ಲು ಅಂತ, ಗೊತ್ತಿಲ್ಲ ಅದು, ಸುಮ್ಮನೆ ಅದು ಜನಗಾಥೆ ಆಗಿರಬಹುದು. ಆದರೆ ಆ ಪರ್ಪಸ್ಗೆಲ್ಲ ಅದು ಓಕೆ ಆಗಿರಬಹುದು. ಕತ್ತೆ ಹಾಲಂತೆ ಅದನ್ನೆಲ್ಲ ಕುಡಿಬಾರದು ಅಂತ ಶಾಸ್ತ್ರ ನಿಷೇಧ ಮಾಡುತ್ತೆ. ಯಾಕೆ ಅಂದರೆ ಅದು ಸಾರ ಅಲ್ಲ. ಹಸುವಿನ ಹಾಲು ಸಾರ, ಮತ್ತು ಹಸುವಿನ ಹಾಲು ಸುಮಾರು
ಕಲಾದೇವತೆಗಳನ್ನು ಒಳಗೊಂಡಿದೆ. ಐತರೇಯ ಬ್ರಾಹ್ಮಣದಲ್ಲಿ ಹಸುವಿನ ಒಳಗಡೆ ಇದ್ದಾಗ ಆ ಹಾಲನ್ನು ರಕ್ಷಿಸುವವ ಯಾರು? ಸೌಮ್ಯಂ ರೌದ್ರಂ ಗವಿಸತ್ ಅಂತ ಶುರು ಆಗುತ್ತೆ. ಹಸುವಿನ ಒಳಗಡೆ ಇದ್ದಾಗ ರುದ್ರದೇವರು ಅದನ್ನು ರಕ್ಷಣೆ ಮಾಡಿರ್ತಾರೆ. ಸೌಮ್ಯಂ ದುಹ್ಯಮಾನಂ ಅದನ್ನು ಕರೆಯುವಾಗ ಚಂದ್ರ ಅದಕ್ಕೆ ರಕ್ಷಣೆಯನ್ನು ನೀಡುತ್ತಾನೆ. ಕರೆದ ಮೇಲೆ ಪಾತ್ರೆಯಲ್ಲಿ ಬೀಳುತ್ತಲ್ಲ ದುಗ್ಧಂ ಆಶ್ವಿನಂ, ಹೀಗೆಲ್ಲ ದೇವತೆಗಳನ್ನು ಹೇಳ್ತಾ ಬರ್ತಾರೆ. ಆ ಈ ರೀತಿ ದೇವರನ್ನ ಚಿಂತನೆ ಮಾಡಿ ಪುರೋಡಾಶ ಅಥವಾ ಅಮಿಕ್ಷ, ಪುರೋಡಾಶ ಅಂತ ಹೇಳಿದ್ರೆ ಆ ಹಾಲಿನಲ್ಲಿ ಬೇಯಿಸಿದ ಅನ್ನ ಆಗಬಹುದು, ಅಮಿಕ್ಷ ಅಂತ ಹೇಳಿದರೆ ಆ ಹಾಲಿಗೆ ಹೆಪ್ಪಾಕಿರಬೇಕು, ಅದು ಮೊಸರಾಗಿರಬಾರದು, ಆ ತರಹದ ಅಮಿಕ್ಷ ಅದನ್ನು ಆಹುತಿಯಾಗಿ ಕೊಡಬೇಕು. ಚಾತುರ್ಮಾಸ್ಯ ಯಾಗದಲ್ಲಿ ಅದಿರು, ಚಾತುರ್ಮಾಸ್ಯ ಅಂದರೆ ಈಗ ನಾವು ಆಹಾರವನ್ನು ಮಾಡ್ತಾ ಇದ್ದೇವಲ್ಲ ಆ ಚಾತುರ್ಮಾಸ್ಯ ಅಲ್ಲ, ನಾಲ್ಕು ತಿಂಗಳಲ್ಲಿ ಮಾಡುವಂತಹ ಯಾಗ ಅದು ಚಾತುರ್ಮಾಸ್ಯ. ಮಳೆಗಾಲದಲ್ಲೇ ಅದನ್ನು ಮಾಡಬೇಕು ಅದು ಬೇರೆ, ಆದರೆ ಈ ಚಾತುರ್ಮಾಸ್ಯ ಅಲ್ಲ. ಈ ಚಾತುರ್ಮಾಸ್ಯವು ಇಂದ್ರಿಯ ನಿಗ್ರಹಕ್ಕೆ ಅಂದರೆ ಒಳ್ಳೆಯದೇ, ಅದರ ಮೂಲ ಸ್ಫೂರ್ತಿ ಇಂದ್ರಿಯ ನಿಗ್ರಹ ಅಂತ. ತಥಾಚ ಆ ಒಂದು ಇಂದ್ರಿಯ ನಿಗ್ರಹ ಅದರ ಸಲುವಾಗಿ ಅದಾಗತ್ತೆ. ಅಲ್ಲಿ ಹಾಲನ್ನು ಮಾತ್ರ ಸ್ವೀಕರಿಸಬೇಕು. ಹವಿಸ್ಸುಗಳಲ್ಲಿ ಯಾವುದು ಮಿಗಿಲು ಅಂತಂದರೆ ಇದು ಮಿಗಿಲು. ಮತ್ತು ಆಜ್ಯ ಅಂತಾರೆ ಬಹಳ ಜನ, ಆಜ್ಯ ಅಂತಂದರೆ ಮೇಕೆಯ ಹಾಲಿನಿಂದ ಮಾಡಿದ್ದು ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ ವಿದೇಶಿಯರೆಲ್ಲ. ಅವ್ರಿಗೆ ಹೇಳಬೇಕು ಅದಲ್ಲ, ಅದು ಆಜ್ಯ ಅಂತಂದರೆ ಒಂದು ವೇದ ಮಂತ್ರ, ವೇದ ಮಂತ್ರದ ಭಾಗ, ಅವುಗಳಿಂದ ಆಹುತಿ ಕೊಡಬೇಕು ಅಂದರೆ ಅದು ಆಮಿಕ್ಷನೇ ಆಗಬೇಕು, ಅದಕ್ಕೆ ಆಜ್ಯ ಅಂತ ಕರೆಯೋದು. ಆಜ್ಯೈ ಸ್ತೌತಿ ಆಜ್ಯೈರ್ಜುಹೋತಿ ಅಂತ ರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜರಿಯಲ್ಲಿ ಆಜ್ಯೈರ್ಜುಹೋತಿ ಅಂತಂದರೆ ತುಪ್ಪ ಅಂತ ಅರ್ಥ ಅಲ್ಲ, ಈ ವೇದ ಮಂತ್ರಗಳ ಭಾಗ ಅದನ್ನು ಮಾಡಬೇಕಾದ್ರೆ ಗೋವಿನ ತುಪ್ಪವನ್ನು ಬಳಸಬೇಕು, ಹೀಗಾಗಿ ಗೋವಿನ ತುಪ್ಪಕ್ಕೂ ಆಜ್ಯ ಅಂತ ಕರೀತಾರೆ, ವಿನಃ ನೇರವಾಗಿ ಆಜ್ಯ ಅಂತಂದರೆ ಗೋವಿನ ತುಪ್ಪ ಅಲ್ಲ ಅಂತ ಒಂದು ವಿಚಾರವನ್ನು ಅಲ್ಲಿ ಬರೀತಾರೆ. ಇಲ್ಲಿ ಯಾಕೆ ಬಂತು ಅಂದರೆ ಗವ್ಯಮಾಜ್ಯಂ ಅಂತ ಹೇಳದ ಅಲ್ಲಿ ಕೃಷ್ಣ, ಹಸುವಿನದ್ದಾಗಿರುವ ಆಜ್ಯ, ಗವ್ಯಂ ಘೃತಂ ಹೇಳಲಿಲ್ಲ ಅವನು, ಗವ್ಯಂ ಆಜ್ಯಂ ಹೇಳಿದ. ಹವಿಸ್ಸುಗಳಲ್ಲಿ ಅಲ್ಲಿ ನನ್ನ ಸನ್ನಿಧಾನ ಇರುತ್ತೆ. ವ್ಯವಸಾಯಿನಾಮಹಂ ಲಕ್ಷ್ಮೀ ಕಿತವಾನಾಂ ಛಲಗ್ರಹ ತಿತಿಕ್ಷಾಸ್ಮಿ ತಿತಿಕ್ಷೂಣಾಂ ಸತ್ವಂ ಸತ್ವವತಾಮಹಂ ವ್ಯವಸಾಯಿನಾಮಹಂ ಲಕ್ಷ್ಮೀ. ಯಾರಿಗೆ ತತ್ವನಿಶ್ಚಯ ಇರುತ್ತೆ ಅವರಲ್ಲಿ ನಾನು ಇರ್ತೇನೆ, ಅವರಿಗೆ ಸಿರಿಯನ್ನು ಕೊಡ್ತೇನೆ ಎಂದ. ಯಾವುದೇ ಕ್ಷೇತ್ರದಲ್ಲಿ ಆಗಿರಲಿ ಅಚಲವಾದ ವಿಶ್ವಾಸ ಇರಬೇಕು, ವ್ಯವಸಾಯಿನ ನಿಶ್ಚಯ ಇರಬೇಕು, ಯಾವುದೇ ಕ್ಷೇತ್ರದಲ್ಲಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ, ಪಕ್ಕ ಡಿಸಿಷನ್ ತಗೊಳ್ದುಕೊಳ್ಬೇಕು. ಹೋನ್ ಸಮಸ್ಯೆ ಹೇಳ್ತಾ ಕೊಡೋದಲ್ಲ, ಸಮಸ್ಯೆಗೆ ಪರಿಹಾರ ಉಂಟಾ ಬೇಗ ಹೋಗ್ತಾ ಇರಬೇಕು ಅದಕ್ಕೆ, ಇಲ್ವಾ ಸಮಸ್ಯೆ ಅಂತಲೇ ಅನ್ಕೋಬೇಡಿ. ಎರಡೇ ದೇವರು ಹೇಳ್ತಾನೆ ಅಂಥವರಿಗೆ ನಾನು ಬೇಗ ಸಿದ್ಧಿಯನ್ನು ಕೊಡ್ತೇನೆ, ಲಕ್ಷ್ಮಿಯನ್ನು ಕೊಡ್ತೇನೆ. ಅದಕ್ಕೆ ಹೇಳಿದ ಕೃಷ್ಣ ವ್ಯವಸಾಯಿನ, ವ್ಯವಸಾಯ ಅಂದರೆ ಬೇಸಾಯ ಅಲ್ಲ, ವ್ಯವಸಾಯ ಅಂದರೆ ನಿಶ್ಚಯ, ನಿಶ್ಚಯ ಇರಬೇಕು, ಇದು ಬೇಕು ಇದು ಬೇಡ ಎರಡೇ. ವ್ಯವಸಾಯಿನ ಮಹಂ ಲಕ್ಷ್ಮೀ ಕಿತವಾನಾಂ ಛಲಗ್ರಹ, ಜೂಜಾಡುವವರಿಗೆ ಮೋಸ ಮಾಡುವ ಬುದ್ಧಿಯನ್ನು ಕೊಡುವವನು ನಾನೇ ಎಂದು. ಜೂಜಾಡುವವರಿಗೆ ಮೋಸ ಮಾಡುವ ಬುದ್ಧಿ, ಜೂಜಾಡುವವರ ಮಾತು ಬಹಳ ಭೀಕರವಾಗಿರುತ್ತೆ, ಹೇಗೆ ಬೇಕಾದರೂ ಹಾಗೆ ಟರ್ನ್ ಆಗಿಬಿಡುತ್ತೆ. ಜೂಜು ತಪ್ಪಲ್ವಾ ಅಂತ ಕೇಳಿದ್ರೆ ಇಲ್ಲ, ಬುದ್ಧಿಯನ್ನು ಹೆಚ್ಚು ಮಾಡುವ ಮೈಂಡ್ ಗೇಮ್ ಅದು ಅಂತಾರೆ. ಈ ದಶಕುಮಾರ ಚರಿತೆಯಲ್ಲಿ ಅದು ದೊಡ್ಡ ಇದು, ಜೂಜು ಮೊದಲಾದವುಗಳೆಲ್ಲ ಬಹಳ ಒಳ್ಳೆಯದು ಅಂತ ನಂಬಿಸಿಬಿಡ್ತಾರೆ. ಅವನು ರಾಜ್ಯ ಭ್ರಷ್ಟ ಆಗೋಗ್ತಾನೆ ರಾಜ, ಇಂಥ ಮಂತ್ರಿಗಳಿದ್ದರೆ ಅಂತಹ ಸಮಸ್ಯೆಯೇ ಆಗಬೇಕು. ಅದಕ್ಕೆ ಕಿತವಾನಾಂ ಛಲಗ್ರಹ, ಛಲ ಅಂತಂದರೆ ಅಸಂಗತವಾಗಿ ಮಾತನಾಡೋದು ಅಥವಾ ಏಮಾರಿಸೋದು,
ಛಲ ಅನ್ನೋದಕ್ಕೆ ಅಸಂಗತ ಅಂತ ಮಧ್ವಾಚಾರ್ಯರು ಅರ್ಥ ಬರೆದಿದ್ದಾರೆ ಪ್ರಮಾಣ ಲಕ್ಷಣದಲ್ಲಿ. ಅಂದರೆ ಯಮಾರಿದು ಅದು ಹೇಗೆ ಅಂದರೆ ಗೊತ್ತಿರುತ್ತೆ, ಅವನಿಗೂ ಗೊತ್ತಿರುತ್ತೆ, ನನ್ನ ಎದುರು ನಿಂತು ಮಾತನಾಡಬೇಡ ಅಂದರೆ ಆಯಿತು ಪಕ್ಕದಲ್ಲಿ ನಿಂತು ವಾದ ಮಾಡ್ತೇನೆ ಅಂತಾನೆ. ಅಲ್ಲಿ ಎದುರು ಅಂದರೆ ಫಿಸಿಕಲಿ ಎದುರು ಅಂತ ಅರ್ಥವೇ ಅಲ್ಲ, ಬೌದ್ಧಿಕವಾಗಿ ವಿರೋಧ ಅಂತಲೇ ಅರ್ಥ. ಅದನ್ನು ನಾವು ಗಮನಿಸಿಕೊಳ್ಬೇಕು. ಕಿತವಾನಾಂ ಛಲಗ್ರಹ, ಅವನು ಗೊತ್ತಿರುತ್ತೆ ಅವನಿಗೆ. ಗಾಮಾನಯ, ಗಾಮಾನಯ ಅಂದರೆ ಹಸು ತೆಗೆದುಕೊಂಡು ಬಾ, ಗೌಹು ಅನ್ನೋ ಅಂತ ಹೇಳಿ ಭೂಮಿಗೂ ಹೇಳ್ತಾರೆ, ನಾನು ಭೂಮಿ ತರಲಿಕ್ಕಾಗಲ್ಲ ಅನ್ನೋದು. ಅದು ವಿವಕ್ಷೆಯೇ ಅಲ್ಲ, ಇದು ಬೇಕಂತ ಅದನ್ನು ತಪ್ಪಾಗಿ ತೆಗೆದುಕೊಂಡು ಅಥವಾ ಅದರ ಬೇರೆ ಅರ್ಥವನ್ನು ಗ್ರಹಿಸಿ ಮಾತನಾಡೋದು. ಈ ತರಹದ ಬುದ್ಧಿಯನ್ನು ನಾನು ಅವರಿಗೆ ಕೊಡ್ತೇನೆ. ಕಿತವರು ಅಂದರೆ ಜೂಜುಕೋರರು ಅಂತ. ವಸ್ತುತಃ ಋಗ್ವೇದದ 10ನೇ ಮಂಡಲದಲ್ಲಿ ಅಕ್ಷಕಿತವ ಸೂಕ್ತ ಇದೆ, ಜೂಜುಕೋರರ ಹಾಡು ಬಹಳ ಚೆನ್ನಾಗಿದೆ, ಅದು ನಿನ್ಯಾವತ್ತಾರು ನೋಡುವ. ತಿತಿಕ್ಷಾಸ್ಮಿ ತಿತಿಕ್ಷೂಣಾಂ, ಅದಕ್ಕೆ ಅಧ್ಯಾತ್ಮ ಅರ್ಥ ಹೇಗೆ ಮಾಡಬೇಕು ಅಂತ ಗೊತ್ತಾಯಿತು ಈಗ, ಅದು ಮುಖ್ಯ. ತಿತಿಕ್ಷಾಸ್ಮಿ ತಿತಿಕ್ಷೂಣಾಂ, ಸಹನ ಮಾಡುವವರಿಗೆ ಸಹನ ಶಕ್ತಿಯನ್ನು ಕೊಡುವವ ನಾನು. ಸತ್ವಂ ಸತ್ವವತಾಮಹಂ, ಒಳ್ಳೆ ಮನಸ್ಸಿನವರಿಗೆ ಭಾವನೆಯನ್ನು, ಒಳ್ಳೆ ಭಾವನೆಯನ್ನು ಕೊಡುವವ ನಾನು. ಓಜಸ್ಸಹೋ ಬಲವತಾಂ ಕರ್ಮಾಹಂ ವಿದ್ಧಿ ಸಾತ್ವತಾಂ ಸಾತ್ವತಾಂ ನವಮೂರ್ತೀನಾಂ ಆದಿಮೂರ್ತಿರಹಂ ಪುರಾಂ. ಓಜಸ್ಸಹೋ ಬಲವತಾಂ, ಓಜಸ್ಸು ಎಲ್ಲ ಪರಾಕ್ರಮ, ಸಹ ಅಂತಂದರೆ ಅವಷ್ಟಂಭನ ಶಕ್ತಿ, ಯಾರು ಏನು ಮಾಡಿದರೂ ಕೂಡ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಸಹ ಅಂತ ಕರೀತಾರೆ. ಬಲ, ಬಲ ಅಂತ ಹೇಳಿದರೆ ಮನೋಬಲ, ಮನೋಬಲವನ್ನೇ ಬಲ ಅಂತ ಕರೆಯೋದು. ಬ ಅಂತಂದರೆ ಕಾಮನೆ, ಅದನ್ನು ನಿಗ್ರಹ ಮಾಡಿಕೊಳ್ಳೋದು ಬಲವೇ. ಹೀಗಾಗಿ ಬಲಿಷ್ಠ ಅಂತಂದರೆ ಬೈಸಪ್ಸು ಟ್ರೈಸಪ್ಸು ತೋರಿಸೋದಲ್ಲ, ಮನೋಬಲ ಅದೇ ಬಲ. ಓಜಸ್ಸಹೋ ಬಲವತಾಂ, ಈ ತರಹದ ಶಕ್ತಿ ಯಾರಿಗ್ಯಾರಿಗಿದೆ, ವಿಷ್ಣು ಪೂಜಾ ಮೊದಲಾದವರ ಕರ್ಮ ಆ ಕರ್ಮವನ್ನು ನೀಡುವ ಶಕ್ತಿಯಾಗಿ ಅವರಲ್ಲಿ ಓಜಸ್ಸನ್ನು ಸಹಸ್ಸನ್ನು ಬಲವನ್ನು ನೀಡುವ ಶಕ್ತಿಯಾಗಿ ನಾನಿದ್ದೇನೆ. ಅಂದರೆ ನನ್ನ ಅನುಗ್ರಹ ಇದ್ದರೆ ಭಗವದ್ಭಕ್ತರಿಗೆ ಓಜಸ್ಸು ಪರಾಕ್ರಮ, ಸಹ ಅಂದರೆ ಬೇರೊಬ್ಬರನ್ನು ತಡೆದುಕೊಳ್ಳುವ ಶಕ್ತಿ, ಬಲ ಅಂತಂದರೆ ಮನೋಬಲ, ಇವುಗಳನ್ನೆಲ್ಲ ನಾನು ಕೊಡ್ತೇನೆ ಅಂದ. ಆಮೇಲೆ ಸಾತ್ವತಾಂ ನವಮೂರ್ತೀನಾಂ ಆದಿಮೂರ್ತಿರಹಂ ಪುರಾಂ, ಒಂಬತ್ತು ಸಾತ್ವತರಿದ್ದಾರೆ, ಅವರ ಒಂಬತ್ತು ಒಂಬತ್ತು ಮೂರ್ತಿಗಳಿದೆ, ಅವರಿಗೆ ಆ ದೇಹವನ್ನು ತೆಗೆದುಕೊಳ್ಳುವ, ನಾಮವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕೊಟ್ಟವ ನಾನು. ಯಾರಿಗ್ಯಾರಿಗಿದೆ ಆ ಶಕ್ತಿ, ಯಾವ ಯಾವ ದೇವತೆಗಳಿಗಿದೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇದು ಪಂಚರಾತ್ರದ ಅತ್ಯಂತ ಗುಟ್ಟಾದ ಸಂಗತಿ, ಅದನ್ನು ಓದಿಬಿಡ್ತೇನೆ ನಿಮ್ಗೆ ಗೊತ್ತಾಗತ್ತೆ. ವಿಷ್ಣು ಶ್ರೇಯೋ ಬ್ರಹ್ಮಣಶ್ಚ ವಾಯೋಸ್ಸಂಕರ್ಷಣಸ್ಯ ಚ ಸುಪರ್ಣಸ್ಯ ಚ ಸಂಪ್ರೋಕ್ತಃ ಪ್ರತ್ಯೇಕಂ ನವಮೂರ್ತಯಃ. ವಿಷ್ಣೋ ನಾರಾಯಣನಿಗಿದೆ, ಲಕ್ಷ್ಮೀದೇವಿಯ ಒಂಬತ್ತು ಮೂರ್ತಿಗಳು ರೂಪಗಳು ಇವೆ, ಬ್ರಹ್ಮನ ಒಂಬತ್ತು ರೂಪಗಳಿದೆ, ಮುಖ್ಯಪ್ರಾಣನ ಒಂಬತ್ತು ರೂಪಗಳಿದೆ, ಸಂಕರ್ಷಣನ ಒಂಬತ್ತು ರೂಪಗಳಿದೆ, ಸುಪರ್ಣಸ್ಯ ಗರುಡನ ಒಂಬತ್ತು ರೂಪಗಳಿದೆ. ಇದನ್ನು ಪಂಚರಾತ್ರವನ್ನು ತಿಳಿದವರು ಪೂಜೆ ಮಾಡುತ್ತಾರೆ. ಪ್ರಧಾನಾಸ್ತಾ ಇತರವಾತಾಂ ಮೂರ್ತೀನಾಂ ಹರಿಮೂರ್ತಯ. ಇದರಲ್ಲಿ ಪ್ರಧಾನವಾದ ಪೂಜೆ ಸಲ್ಲುವುದು ನಾರಾಯಣನಿಗೆ. ಆದರೆ ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಅದನ್ನು ಹೇಳಲಿಲ್ವಲ್ಲ ಅಂದರೆ ಅವರು ಹೇಳುತ್ತಾರೆ, ತಂತ್ರ ಮಾರ್ಗಾಸ್ತು ಹರಿಣ ಯಸಂಖ್ಯಾ ಕೀರ್ತಿತಾಪಿ ತೇ ಸ್ವಯಂ ಸುಗಮೋ ಮಾರ್ಗ ಸುಫಲಶ್ಚಾನು ತಿಷ್ಠತಾಮಂತ.
ಬೇಕಾದಷ್ಟು ತಂತ್ರ ಮಾರ್ಗಗಳನ್ನು ದೇವರು ಹೇಳಿದ್ದಾನೆ. ಪೂಜೆ ಹೀಗೆ ಮಾಡಬೇಕು ಅಂತಿಲ್ಲ, ನಿಮಗೆ ಯಾವ ತಂತ್ರ ಇಷ್ಟ ಆಗುತ್ತೋ ಹಾಗೆ ಮಾಡ್ಬೋದು. ಅದು ಸಾತ್ವಿಕ ತಂತ್ರ ಆಗಿರ್ಬೇಕಷ್ಟೇ, ರಾಜಸ ತಾಮಸ ತಂತ್ರ ಹಿಡ್ಕೋಬೇಡಿ. ಸ್ಫುಟವಾಗಿ ಪೂಜೆಯನ್ನು ತಿಳ್ಕೊಳ್ಳಿ, ಪೂಜೆಯ ಕಾನ್ಸೆಪ್ಟ್ಗಳು ಗೊತ್ತಿರಲಿ. ಪೀಠ ಪೂಜೆ ಅಂದ್ರೇನು, ಆವರಣ ಪೂಜೆ ಅಂದ್ರೇನು, ಕಲಶ ಅಂದರೆ ಏನು. ಕಲಶ ಅಂದರೆ ತಂಬಿಗೆ ಅಂತ ಇವತ್ತು ಅರ್ಥ ಮಾಡ್ತೇವೆ. ಕಲಶ ಅಂದರೆ ತಂಬಿಗೆ ಅಲ್ಲ, ತಂಬಿಗೆಯ ಒಳಗಡೆ ಇರುವ ನೀರಿನಲ್ಲಿ ಆವಾಹನೆ ಮಾಡಿದ ಭಗವದ್ ರೂಪಗಳನ್ನು ಕಲಶ ಅಂತ ಕರೆಯುವುದು. ಕಲಶ ಅಂದರೆ ತಂಬಿಗೆ ಅಲ್ಲ, ಅದು ತಪ್ಪು ಕಲ್ಪನೆ. ಆಮೇಲೆ ಮಾತೃಕ ಅಂದರೆ ಏನು, ತತ್ವ ಅಂದರೆ ಏನು, ಇದರ ಸ್ಫುಟವಾದ ಐಡಿಯಾ ಇದ್ದವನಿಗೆ ಆ ಒಳಗಡೆಯ ವಿಕಾಸ ಗೊತ್ತಾಗ್ತಾ ಹೋಗುತ್ತೆ ಪೂಜೆಯಲ್ಲಿ. ಅದು ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು, ಎಲ್ಲರೂ ತಿಳ್ಕೊಳ್ಬೇಕು. ಇವ್ರು ತಿಳ್ಕೊಳ್ಬೇಕು, ಇವ್ರು ತಿಳ್ಕೊಳ್ಬಾರದು ಅಂತ ಇಲ್ಲ, ಎಲ್ಲರೂ ತಿಳ್ಕೊಳ್ಬೇಕು, ಹೆಣ್ಣು ಗಂಡು ಎಲ್ಲರೂ. ಯಾಕೆಂದರೆ ಆ ರೀತಿ ಪೂಜೆ ಮಾಡದೇ ಇರೋದ್ರಿಂದಾಗಿ ದೇಶಕ್ಕೆ ಸಮಸ್ಯೆ ಆಗತ್ತೆ ಅಂತ ಆಚಾರ್ಯರು ಕೊಡ್ತಾರೆ. ವಿಷ್ಣು ಸ್ಮೃತಿ ವಿಹೀನಾತು ಪೂಜಾಸ್ಯ ದಾಸುರಿ ಮತ, ಕಳ್ಳರು ಜಾಸ್ತಿ ಆಗ್ತಾರೆ ಈ ಸರಿಯಾಗಿ ಪೂಜೆ ಮಾಡದೆ ಹೋದರೆ, ಸರ್ಪಗಳು ಜಾಸ್ತಿ ಆಗ್ತವೆ, ಚೇಳು ಮತ್ತು ವಿಷ ಜಂತುಗಳು, ರೋಗ ಎಲ್ಲ ಬರುತ್ತೆ ವಿಷ್ಣು ಸ್ಮೃತಿ ವಿಹೀನಾತು ಅಂತ. ಇದರ ಸ್ಫುಟವಾದ ಐಡಿಯಾ ಇದ್ದರೆ ದೇಶದಲ್ಲಿ ವಿಪ್ಲವ ಸಂಭವಿಸೋದಿಲ್ಲ ಹೇಳ್ತಾರೆ. ಎಚ್ಚರದಿಂದ ಮಾಡಬೇಕು ಪೂಜೆಯನ್ನು. ಅದು ಒಬ್ಬರಿಬ್ಬರು ಪೂಜೆ ಮಾಡಿದ್ರೆ ಸಾಲು ಅಲ್ವಲ್ಲ, ಜಗತ್ತು ಇದು ಭಾರತದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಮಾಡಬೇಕು. ಅವರು ಸಾಂಖ್ಯ ಇದು ಮೂಕರಾಗಿ ಮಾಡ್ತಾ ಇದ್ದರೆ ಅಥವಾ ಐಡಿಯಾ ಇಲ್ಲದೆ ಮಾಡ್ತಾ ಇದ್ರೆ ಏನು ಮಾಡಲಿಕ್ಕಾಗತ್ತೆ? ಅದಕ್ಕೆ ವ್ಯಾಧಿ ಚೋರಾದಿಭಿಸ್ತತ್ರ ಯಾರ್ಯಾರೋ ದುರ್ಭಿಕ್ಷೆ ಮೊದಲಾದವುಗಳೆಲ್ಲ ಆಗತ್ತೆ, ಅದಕ್ಕೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅವರು ಅಲ್ಪಸಂಖ್ಯಾತರೆ, ಹಾಗೆ ಚೆನ್ನಾಗಿ ಪೂಜೆ ಮಾಡುವವರು. ಪೂಜೆ ಪರ್ಫೆಕ್ಟಾಗಿರಬೇಕು, ಚಂದ ಇರಬೇಕು. ಅದು ಕಲೆಯಾಗಿಯೂ ತೋರಬೇಕು, ತತ್ವಜ್ಞಾನವಾಗಿಯೂ ತೋರಬೇಕು. ಪೌರೋಹಿತ್ಯವೂ ಅಷ್ಟೆ, ಅದು ಕಲೆಯಾಗಿಯೂ ಇರಬೇಕು, ತತ್ವ ಶಾಸ್ತ್ರಿಕವಾಗಿಯೂ ಇರಬೇಕು. ಅಷ್ಟು ಪರ್ಫೆಕ್ಟ್ ಆಗಿರಬೇಕು. ವಿಷ್ಣು ಶ್ರೇಯೋ ಬ್ರಹ್ಮಣಶ್ಚ ಪೂಜ್ಯ ಸಾತ್ವತ ತಂತ್ರೇಚು. ಇದು ಪಂಚರಾತ್ರದ ತಂತ್ರಗಳಲ್ಲಿ ಪೂಜ್ಯ. ಆಚಾರ್ಯರು ಗರುಡ ಮಂತ್ರವನ್ನು ಹೇಳಿದ್ದಾರೆ, ಎಲ್ಲ ಮಂತ್ರಗಳನ್ನು ಹೇಳಿದ್ದಾರೆ. ಬಲರಾಮನ ಮಂತ್ರ ಇದೆ ಅಂದರೆ ಸಂಕರ್ಷಣ, ಶೇಷನ ಮಂತ್ರ ಇದೆ, ಮುಖ್ಯಪ್ರಾಣನ ಮಂತ್ರ ಇದೆ, ಬ್ರಹ್ಮನ ಮಂತ್ರ ಇದೆ. ದಿವಸ ಪಾರಾಯಣ ಮಾಡಬೇಕು, ದಿವಸ ಪೂಜೆ ಮಾಡಬೇಕು, ದಿವಸ ಜಪ ಮಾಡಬೇಕು ಅಂತಾರೆ. ಲಕ್ಷ್ಮೀದೇವಿಯದ್ದು ಎಲ್ಲ ಮಂತ್ರಗಳು ಇದೆ. ಕರಕ ಅಂತಾರೆ ತಂಬಿಗೆಗೆ ಸಂಸ್ಕೃತದಲ್ಲಿ, ಕರಕ ಅಂತಾರೆ. ಪ್ರಧಾನಸ್ತಃ ಹಿತರ್ವಾತಾಂ ಮೂರ್ತೀನಾಂ ಹರಿಮೂರ್ತಯಃ. ಅದರಲ್ಲಿ ಅತ್ಯಂತ ಪ್ರಧಾನವಾದದ್ದು ಪರಮಾತ್ಮನ ಮೂರ್ತಿಗಳು. ಹೀಗಾಗಿ ಈ ನವಮೂರ್ತಿಗಳಲ್ಲಿ 9 ಮೂರ್ತಿಗಳಿರುವ ದೇವತೆಗಳಲ್ಲಿ ನಾನೇ ಪ್ರಧಾನ ಅಂತ ದೇವರು ಹೇಳಿದ ಹಾಗಾಯಿತು. ವಸ್ತುತಃ ಇವತ್ತು ನಮಗೆ ಪಂಚರಾತ್ರ ಪ್ರಾಚೀನ ಅಂತ ಸಿಗೋದು ಒಂದು ವಿಷ್ಣು ಸಂಹಿತೆ, ಇನ್ನೊಂದು ನಾರದ ಪಂಚರಾತ್ರ, ಇನ್ನೊಂದು ಅಹಿರ್ಬುಧ್ಯ ಸಂಹಿತೆ, ಆಮೇಲೆ ಸೂತ ಸಂಹಿತೆ, ವಿಷ್ಣು ಸಂಹಿತೆ, ಪ್ರಕಾಶ ಸಂಹಿತೆ ಅಂತ ಹೇಳ್ತಾರೆ. ಪ್ರಕಾಶ ಸಂಹಿತೆಗಿಂತ ಪ್ರಾಚೀನ ಇದೆ. ಪ್ರಕಾಶ ಸಂಹಿತೆಯಲ್ಲಿ ಒಂದು ಸ್ವಲ್ಪ ಕಲಸು ಮೇಲೋಗರ ಆಗಿದೆ. ಹೀಗೆ ಕೆಲವೊಂದು ಮೂರ್ತಿಗಳಿದೆ, ಕೆಲವೊಂದು ಇದು ಮತ್ತು ನಮ್ಮ ಲಕ್ಷ್ಮೀತಂತ್ರ ಇದೆ, ಆಮೇಲೆ ಸನಾತನ ಸಂಹಿತೆ ಅದೊಂದಿದೆ. ಹೀಗೆ ಪ್ರಾಚೀನವಾದ ತಂತ್ರಗಳು ಇಷ್ಟು. ಈ ಪ್ರಾಚೀನವಾದ ಪಂಚರಾತ್ರ ಸಂಹಿತೆಗಳನ್ನೇ ಸಾತ್ವತ ತಂತ್ರ ಅಂತ ಕರೆಯೋದು, ಮತ್ತಿನ್ನೇನಿಲ್ಲ. ಪಂಚರಾತ್ರದಲ್ಲಿ ಪೂಜೆಗೊಳ್ಳುವ ಮೂರ್ತಿಗಳನ್ನು ಸಾತ್ವತರು ಅಂತ ಕರೀತಾರೆ. ಪಂಚರಾತ್ರವನ್ನು ಅನುಸರಿಸುವವರನ್ನು ಸಾತ್ವತ ಸಂಹಿತೆ ಅಂತ. ನಿಮಗೆ ಭಾಗವತಕ್ಕೆ ಇರೋ ಇನ್ನೊಂದು ಹೆಸರು ಹೇಳಿ ಅಂತ ಯಾರಾದರೂ ಕೇಳಿದರೆ ನೀವು ಹೇಳಬೇಕು ಸಾತ್ವತ ಸಂಹಿತೆ ಅಂತ. ಯಾಕೆಂದರೆ
ಪಂಚರಾತ್ರ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಹೇಳುವ ಸಂಹಿತೆ. ಪಂಚರಾತ್ರದಲ್ಲಿ ಭರವಸೆ ಇರುವವರು, ಪಂಚರಾತ್ರವನ್ನು ತಿಳಿದವರು ಕೇಳುವಂತಹ ಕೇಳಬೇಕಾದ ಸಂಹಿತೆ ಏನಿದೆ ಅದು ಸಾತ್ವತ ಸಂಹಿತೆ. ಅದರಿಂದಾಗಿ ಭಾಗವತಕ್ಕೆ ಇನ್ನೊಂದು ಹೆಸರೇನು? ಸಾತ್ವತ ಸಂಹಿತೆ ಅಂತ ಅನ್ಬೇಕು. ಆ ಸಾತ್ವತ ಸಂಹಿತೆಯಲ್ಲಿ ಪೂಜೆಗೊಳ್ಳುವ ಮೂರ್ತಿಗಳು, ಈ ಇವರದ್ದೆಲ್ಲ ಪೂಜೆಗೊಳ್ಳುತ್ತೆ. ಇವರೆಲ್ಲರೂ ಕೂಡ ಒಂದು ವಿಷಯ ಇತ್ತು. ಸಾತ್ವತ ಸಂಹಿತೆಯಲ್ಲಿ ವಿಶ್ವಕ್ಸೇನನಿಗೂ ಪೂಜೆ ಉಂಟು, ಎಲ್ಲರಿಗೂ ಪೂಜೆ ಉಂಟು. ರುದ್ರನಿಗೆ 9 ಮೂರ್ತಿಗಳಿಲ್ಲ, ಅವನಿಗೆ 5 ಮೂರ್ತಿಗಳು. ರುದ್ರನಿಗೆ 9 ಮೂರ್ತಿ ಇರೋದು ಈ ಇಷ್ಟು ಜನ 6: ನಾರಾಯಣ, ಲಕ್ಷ್ಮಿ, ನಾಲ್ಮೊಗ ಅಂದರೆ ಚತುರ್ಮುಖ ಬ್ರಹ್ಮ, ಇನ್ನೊಂದು ಮುಖ್ಯಪ್ರಾಣ, ಸಂಕರ್ಷಣ, ಗರುಡ. ಈ 9 ಮೂರ್ತಿಗಳಿಗೂ ಒಂದೊಂದು ಹೆಸರಿದೆ. ಅದರ ಹಿನ್ನೆಲೆಯಲ್ಲಿ ಅವರ ಕಾರ್ಯಭಾರಗಳಿದೆ, ಅವರ ಗುಣಗಳಿದೆ, ಅವರ ಮಹಿಮೆಗಳಿದೆ, ಅದೆಲ್ಲವನ್ನು ನಾವು ನೋಡೋಣ. ಕೃಷ್ಣ ಹೇಳ್ತಾನೆ, ಈ 9 ಮೂರ್ತಿಗಳಿರುವ ದೇವತೆಗಳು, 9 ರೂಪ ಯಾವ ದೇವತೆಗಳಿಗಿದೆಯೋ ಆ ದೇವತೆಗಳಲ್ಲಿ ನನ್ನ ಸನ್ನಿಧಾನ ಹೆಚ್ಚು ಇದೆ, ಅವರಲ್ಲಿ ಆ ಮಹತ್ವವನ್ನು ಕೊಟ್ಟವ ನಾನು. ಆದ್ದರಿಂದಾಗಿ ಆದಿಮೂರ್ತಿಯೇ ಅಂಪುರ. ಮತ್ತು ಮೊದಲ 9 ರೂಪಗಳು ನನ್ನದು, ಅದಾದ ಮೇಲೆ ಲಕ್ಷ್ಮಿಯದ್ದು, ಅದಾದ ಮೇಲೆ ಬ್ರಹ್ಮನದ್ದು, ಅದಾದ ಮೇಲೆ ಮುಖ್ಯಪ್ರಾಣನದ್ದು, ಅದಾದ ಮೇಲೆ ಸಂಕರ್ಷಣನದ್ದು, ಅದಾದ ಮೇಲೆ ಗರುಡನದ್ದು ಅಂತ ಈ ಹಿನ್ನೆಲೆ ಇದೆ. ಅದು ಏನು ಅನ್ನೋದನ್ನು ನಾವು ನೋಡೋಣ ಈ 2 ನಿಮಿಷದಲ್ಲಿ. ಅದು ಶುರು ಮಾಡಲಿಕ್ಕೆ ಸರಿ ಹೋಗಲ್ಲ, ಮುಗಿಸ್ಲಿಕ್ಕೆ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನು ಒಂದು ಸ್ವಲ್ಪ ಬೇಗನೆ ಮುಗಿಸ್ತಾ ಇದ್ದೇವೆ. ಆದರೆ ತಂತ್ರ ಪ್ರಪಂಚ ಬಹಳ ದೊಡ್ಡದು. ನಾವು ಪೌರೋಹಿತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ತಂತ್ರ ಐಡಿಯಾ ಇರಬೇಕು, ಸ್ವಲ್ಪ ತಂತ್ರಶಾಸ್ತ್ರ, ಸ್ವಲ್ಪ ಧರ್ಮಶಾಸ್ತ್ರ. ಅದು ಪೌರೋಹಿತ್ಯದಲ್ಲಿ ಬಹಳ ಮುಖ್ಯ. ಪೌರೋಹಿತ್ಯ ಮಾಡಬೇಕು ಅಂದರೆ ಚಂದ ಪೌರೋಹಿತ್ಯ ಬಹಳ ಸೊಗಸಾಗಿ ಇರುತ್ತೆ. ಅದು ಏಕಕಾಲಕ್ಕೆ ಕಲೆಯೂ ಆಗತ್ತೆ, ಭಗವದ್ ಆರಾಧನೆಯೂ ಆಗತ್ತೆ. ಆ ತರಹದ ಮುದ್ರೆಗಳಂತೂ ಬಹಳ ಸೊಗಸು ಅದು. ಹಾಗೆ ಆ ಪಂಚರಾತ್ರದ ಒಂದು ಪ್ರವೇಶ ಇರಬೇಕು ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾದದ್ದು. ಆ ತಂತ್ರಶಾಸ್ತ್ರದಲ್ಲಿ ಹೇಳಿದ ಪಂಚರಾತ್ರದ ತಂತ್ರ, ವೈಷ್ಣವ ತಂತ್ರಶಾಸ್ತ್ರದಲ್ಲಿ ಹೇಳಿದ, ವಸ್ತುತಃ ಶಾಕ್ತತಂತ್ರ ಉಂಟು, ಆಮೇಲೆ ಪಾಶುಪತ ತಂತ್ರ ಉಂಟು, ಆಮೇಲೆ ಗಾಣಪತ್ಯ ತಂತ್ರ ಉಂಟು, ಸೌರತಂತ್ರ ಉಂಟು, ಎಲ್ಲ ತಂತ್ರಗಳಿದೆ. ಆದರೆ ಪಂಚರಾತ್ರದ ತಂತ್ರವನ್ನು, ಪಂಚರಾತ್ರ ಸಂಹಿತೆಯನ್ನು ಸಾತ್ವತ ಸಂಹಿತೆ ಅಂತ, ಅದನ್ನು ಅನುಸರಿಸುವವರು ಸಾತ್ವತರು. ಸಾತ್ವತಾಂಪತಿ ಅಂದರೆ ಅವರ ಒಡೆಯ. ಆ ತರಹದ ನವಮೂರ್ತಿಗಳ ಚಿಂತನೆಯನ್ನು ತಂತ್ರಶಾಸ್ತ್ರದ ಪ್ರಕಾರ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಎಲ್ಲರೂ ಸೇರಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.